ಬಳಸಿಕೊಂಡ ಪ್ರೊಫೆಸರ್ ರೇಖಯವರು ಹೇಳಿದ್ದಾರೆ ಮತ್ತು ಹಿರಿಯರು ರಾಜಶೇಖರ್ ಅವರು ಹೇಳಿದ್ದಾರೆ. ಮತ್ತೆ ನಾನು ಪುನರಾವರ್ತನೆ ಮಾಡಲಿಕ್ಕೆ ಹೋಗುವುದಿಲ್ಲ, ಆದರೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ. ಅದು ಏನಂತಂದರೆ, ನನಗೆ ಡಿ ಎಸ್ ಎನ್ ಅವರು ನಿನ್ನೆ ರಾತ್ರಿ ಫೋನ್ ಮಾಡ್ತಾ ಹೇಳಿದರು, ನೀವು ಕುವೆಂಪು ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಕನ್ನಡಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದೆ ಆ ನೆಲೆಯಲ್ಲಿ ಮಾತಾಡಿ ಅಂತ ಹೇಳಿದರು, ಮತ್ತು ಅದರ ಶಕ್ತಿ ಮತ್ತು ಮಿತಿಗಳ ಬಗ್ಗೆ ಒಂದೆರಡು ಮಾತಾಡಿ ಅಂತ ಹೇಳಿದರು. ಇದನ್ನು ನಾನು ಮಾಡ್ತೀನಿ. ಮುಖ್ಯವಾಗಿ ನನಗನ್ಸೋದು, ಕುವೆಂಪು ನನ್ನ ಮಟ್ಟಿಗೆ ಕನ್ನಡದಲ್ಲಿ ಒಂದು ಸಾಹಿತ್ಯಿಕವಾಗಿ ಶಾಶ್ವತ ಲೋಕಕ್ಕೆ ಒಂದು ಶೂದ್ರ ವಿಮೋಚನೆ ಕೊಟ್ಟಂತ ಒಬ್ಬ ಬರಹಗಾರ ಅಂತ ನನಗೆ ಅನಿಸುತ್ತೆ. ಯಾಕೆಂತಂದ್ರೆ, ಕುವೆಂಪು ಒಂದು ಶೂದ್ರ ಚಳವಳಿ ಕನ್ನಡದಲ್ಲಿ ಅಥವಾ ಶೂದ್ರ ವಿಮೋಚನೆಯನ್ನು ಕೊಟ್ಟಂತ ಒಂದು ಒಂದು ಸಾರಸ್ವತ ವ್ಯಕ್ತಿ ಅಂತ ನನಗೆ ಅನಿಸುತ್ತೆ. ಯಾಕೆಂತಂದ್ರೆ, ಕುವೆಂಪುವರೆಗೆ ಅಥವಾ ಅನಂತರದಲ್ಲಿ ಈ ಕನ್ನಡದ ಕಾದಂಬರಿ ಲೋಕವನ್ನು ಮತ್ತು ವೈಚಾರಿಕ ಲೋಕವನ್ನು ಗಮನಿಸಿದರೆ ಬಹುಶಃ ಕುವೆಂಪು ನಮಗೆ ನಿರ್ಣಾಯಕ ಅಂತ ಅನಿಸ್ತದೆ. ಹಲವಾರು ವಿಚಾರಗಳು, ಅದು ಸೈದ್ಧಾಂತಿಕವಾಗಿ ಮತ್ತು ಸಾರಸ್ವತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ. ಆ ಕುವೆಂಪು ಹಾಕಿಕೊಟ್ಟಂಥ ಮಾದರಿ ಮತ್ತು ಧೈರ್ಯದಲ್ಲಿ ಇವತ್ತು ಕನ್ನಡ ಹಲವಾರು ಕಾದಂಬರಿಗಳು ಮತ್ತು ಪಂಥಗಳು ನಡೀತಾ ಇದೆ. ಅದರಲ್ಲಿ ಕೆಲವನ್ನು ಒಪ್ಕೊಂಡಿದ್ದಾವೆ, ಕೆಲವನ್ನು ಒಪ್ಕೊಂಡಿಲ್ಲ, ಪ್ರಶ್ನೆ ಬೇರೆ. ಆದರೆ ಸಾರಸ್ವತ ಲೋಕ ಅನ್ನೋದು ಕನ್ನಡದಲ್ಲಿ ವಿಶೇಷವಾಗಿ ಬ್ರಾಹ್ಮಣ ವರ್ಗದ ಕೆಲಸ ಮತ್ತು ಕಸುಬಾಗಿದ್ದ ಸಂದರ್ಭದಲ್ಲಿ ಕುವೆಂಪು ಪ್ರವೇಶ ಆದ ಸಂದರ್ಭದಲ್ಲಿ ಕುವೆಂಪು ಏನು ಮಾಡ್ತಾರಂತಂದರೆ ಹಲವಾರು ಶೂದ್ರ ಕಥನಗಳನ್ನು ಒಳಗೆ ತರ್ತಾರೆ. ಮತ್ತು ಮಾತ್ರ ಅಲ್ಲ, ಒಬ್ಬ ಶೂದ್ರ ಕೂಡ ಭಾರತೀಯ ಕಾವ್ಯಮಂಸೆಯನ್ನು ಓದ್ಕೊಂಡು ಛಂದಸ್ಸನ್ನು ಓದ್ಕೊಂಡು ಬರೀಲಿಕ್ಕೆ ಸಾಧ್ಯ ಎನ್ನುವುದನ್ನು ಅವರು ಕನ್ನಡಕ್ಕೆ ಕಲಿಸ್ಕೊಟ್ಟರು. ಹಾಗಾಗಿ ಕುವೆಂಪು ಯಾಕೆ ನಿರ್ಣಾಯಕ ಅಂತಂತಂದರೆ, ನಾನು ಅದಕ್ಕೆ ಕುವೆಂಪನ್ನು ಒಂದು ಕನ್ನಡ ಸಾರಸ್ವತ ಲೋಕದ ಒಂದು ಶೂದ್ರ ವಿಮೋಚನೆ ಚಳವಳಿ ಅಥವಾ ಒಂದು ಒಂದು ಐ ಮಾದರಿ ಅಂತ ನಾನು ಗುರುತಿಸಿದೆ. ಬಹಳ ಮುಖ್ಯ ಅಂತ ನನಗೆ ಅನಿಸೋದು, ಈಗ ಕುವೆಂಪು ಶೂದ್ರ ಚಳವಳಿಯ ಬಗ್ಗೆ, ಶೂದ್ರ ಚಿಂತನೆಯ ಬಗ್ಗೆ ರಾಷ್ಟ್ರೀಯತಾ ಹೋರಾಟದಲ್ಲಿ ತಳವಳಿಗಳ ಬಗ್ಗೆ ಯೋಚನೆ ಮಾಡಿರುತ್ತೆ ವ್ಯಕ್ತಿ. ಆದರೂ ಭಾರತೀಯ ಕಾವ್ಯವಂಶೆ ಛಂದಸ್ಸಿನ ಆಪ್ತ ಪರಮ ಇಷ್ಟಪಟ್ಟಂಥ ವ್ಯಕ್ತಿ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ಒಂದು ಕಾವ್ಯಮೀಮಾಂಸೆಯನ್ನು ಒಂದು ಒಂದು ವಾಂಗ್ಮಯವನ್ನು ಅದು ಒಬ್ಬ ಶೂದ್ರನೂ ಓದಿಕೊಂಡು ದಲಿತನೂ ಓದಿಕೊಂಡು ಬರೀಲಿಕ್ಕೆ ಸಾಧ್ಯ ಎನ್ನುವಂಥ ಒಂದು ಹೊಸ ಒಳನೋಟವನ್ನು ಕುವೆಂಪು ಏನು ಶುರು ಮಾಡ್ತಾರೆ, ಇದು ಕರ್ನಾಟಕದ ಮಟ್ಟಿಗೆ ಭಾಳ ನಿರ್ಣಾಯಕ ಅಂತ ನನಗೆ ಅನಿಸುತ್ತೆ. ನನಗೆ ಬಹಳ ಮುಖ್ಯವಾಗಿ ಅನಿಸುವಂಥದ್ದು ಅಂದರೆ, ತಳವರ್ಗದ ಕಥನಗಳನ್ನು, ಮಹಿಳೆಯರ ಕಥನಗಳನ್ನು ಮತ್ತು ಚಾರಿತ್ರಿಕವಾಗಿ ಅಂಚಿನ ವಿವರಗಳನ್ನು ಅಂತ ಹೇಳುವಂಥ ಏನು ಚಾರಿತ್ರಿಕ ಸಂಗತಿಗಳಿವೆ, ಅದಕ್ಕೆ ಭಾರತೀಯ ಕಾವ್ಯವಂಶ ಜೊತೆಗೆ ಒಳಪ್ರವೇಶ ಮಾಡಿಕೊಳ್ಳುವ ಕೆಲಸ ಇದೆಯಲ್ಲ, ಮತ್ತು ಅದಕ್ಕೆ ಛಂದಸ್ಸಿನ ಒಂದು ಲೋಕವನ್ನು ಅದಕ್ಕೆ ಅನುಸಂಧಾನ ಮಾಡುವ ಕೆಲಸ ಇದೆಯಲ್ಲ, ಬಹಳ ಮುಖ್ಯ ನಮಗೆ ಅನಿಸ್ತದೆ. ಹಾಗಾಗಿ ಒಂದು ಮಾತನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಅದು ಏನು ಅಂತಂದರೆ, ಕುವೆಂಪು ನನ್ನ ಕನ್ನಡದಲ್ಲಿ ಎರಡು ದೃಷ್ಟಿಯಲ್ಲಿ ಮುಖ್ಯ, ಒಂದು ಸಾಹಿತ್ಯಿಕವಾಗಿ, ಇನ್ನೊಂದು ಸೈದ್ಧಾಂತಿಕವಾಗಿ. ಸೈದ್ಧಾಂತಿಕವಾಗಿ ನನಗೆ ಯಾಕೆ ಮುಖ್ಯ ಅಂತಂದರೆ, ಕುವೆಂಪು ನನ್ನನ್ನು ಇವತ್ತು ಎಲ್ಲ ಕಡೆಗೆ ಎಳೆದಾಡ್ತಾ ಇದ್ದಾರೆ. ಅವರ ಕಾದಂಬರಿ ಓದುವಾಗ ಇವತ್ತು ನನಗೆ ಮತಾಂತರ ಪ್ರಶ್ನೆಯ ಚರ್ಚೆ ಮುಖ್ಯ ಆಗುತ್ತೆ, ಅಥವಾ ತಳವರ್ಗಗಳಿಗೆ ಒಂದು ಸನಾತನ ಶುದ್ಧ ಭೌತಿಕ ಹಿಂದೂ ಧರ್ಮದ ಮೂಲಕ ವಿಮೋಚನೆ ಸಾಧ್ಯವೇ ಎನ್ನುವಂಥ ವಿಚಾರಧಾರೆಯ ಬಗ್ಗೆ ನನಗೆ ಇವತ್ತು ಚರ್ಚೆ ಬರುತ್ತೆ, ಅಥವಾ ಮಲೆನಾಡು ಅಂತ ಹೇಳುವಂಥ ಒಂದು ಲೋಕದಲ್ಲಿ ಅನ್ಯ ಆಚರಣೆ ಪದ್ಧತಿಗಳಿವೆ ಇದೆಯಲ್ಲ, ಆ ಜನಪದ ಲೋಕ ಇದೆಯಲ್ಲ, ಇದನ್ನು ಇವತ್ತು ಕುವೆಂಪು ಬಿಟ್ಟಿದ್ದಾರಲ್ಲ, ಅದಕ್ಕೆ ಹೇಗೆ ಚರ್ಚೆ ಎತ್ಕೊಳ್ಬೋದು ಎನ್ನುವಂಥ ಹಲವಾರು ಮಗ್ಗುಳಲ್ಲಿ ಕುವೆಂಪು ನನಗೆ ಇವತ್ತು ವಾಗ್ವಾದಕ್ಕೆ ಎಳೆಯುತ್ತಾ ಇದೆ. ಸೊ ಈ ದೃಷ್ಟಿಯಲ್ಲಿ ನಾನು ಹೇಳೋದಾದರೆ, ಕುವೆಂಪು ರಾಷ್ಟ್ರೀಯ ಹೋರಾಟದ ಕಾಲಘಟ್ಟದಲ್ಲಿ, ನಾನು ಇದನ್ನು ಎಲ್ಲ ವಿಮರ್ಶಕರು ಹೇಳಿದ, ರಾಷ್ಟ್ರೀಯ ಹೋರಾಟ ಕಾಲಘಟ್ಟದಲ್ಲಿ ವಸಾಹತುಶಾಹಿ ಭಾರತಕ್ಕೆ ಏನು ಇಲ್ಲ, ಇದೊಂದು ದರಿದ್ರ ದೇಶ, ಇದೊಂದು ಅನಾಗರಿಕ ದೇಶ ಎನ್ನುವ ಕಥನವನ್ನು ಏನು ಹುಟ್ಟು ಹಾಕಿತ್ತು, ಮತ್ತು ರಾಷ್ಟ್ರೀಯ ಹೋರಾಟದಲ್ಲಿ ಅದಕ್ಕೆ ಪ್ರತಿಯಾಗಿ ಒಂದು ಪ್ರಬಲ ಹಿಂದುತ್ವದ ಆಲೋಚನಾ ಕ್ರಮಗಳು ಏನು ಬಂತು, ಕುವೆಂಪು ಅದರ ಒಳಗಡೆ ವಿವೇಚನದ ಹಿಂದುತ್ವದ ಒಂದು ದಾರಿಗೆ ದಾರೆಯ ಮೂಲಕ ವಸಾಹತುಶಾಹಿಗೂ ಮತ್ತು ಪ್ರಬಲ ಹಿಂದುತ್ವಕ್ಕೂ ಒಂದು ಪ್ರತಿರೇಟನ್ನು ಕೊಡ್ತಾರೆ. ಅವರು ಏನು ಮಾಡ್ತಾರೆ ಅಂತಂದರೆ, ನಾನು ಅದಕ್ಕೆ ಕೊನೆಗೆ ಬರ್ತೀನಿ. ಈಗ ಕನ್ನಡದಲ್ಲಿ ಏನಾಗುತ್ತೆ ಅಂತಂದರೆ, ಕನ್ನಡದ ದಲಿತ ಕಥನಗಳನ್ನು ಗಮನಿಸಿದರೆ, ನನಗೆ ಎಷ್ಟೋ ಸಂದರ್ಭದಲ್ಲಿ ಅನಿಸುತ್ತೆ, ದೇವನೂರಿನಿಂದ ಹಿಡಿದು ಸಿದ್ಧಲಿಂಗಯ್ಯನಿಂದ ಹಿಡಿದು ಕುವೆಂಪನ್ನು ಭಾಳ ಸಂದರ್ಭದಲ್ಲಿ ಅವರು ಸ್ಮರಿಸ್ತಾರೆ. ಕುವೆಂಪು
ತಳವರ್ಗಗಳ ಕಥನಗಳನ್ನು ತಂದದ್ರಿಂದಲೇ ನಮಗೆ ಇವತ್ತು ಬರಲಿಕ್ಕೆ ಸಾಧ್ಯ ಆಯಿತು. ಒಂದು ನಮಗೆ ನಡೆಯುವಂಥ ಒಂದು ಕ್ರಮ ಸಿಕ್ತು ಎನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆಗೆ ಪ್ರೊಫೆಸರ್ ಕೃಷ್ಣಪ್ಪ ಅವರಿಂದಲೇ ಮತ್ತು ಬೇರೆ ಬೇರೆ ದಲಿತ ಹೋರಾಟಗಾರರಿಂದ ಮತ್ತು ಲೇಖಕರಿಂದ ಕುವೆಂಪು ಬಗ್ಗೆ ಟೀಕೆಗಳು ಕೂಡ ಬಂದಿವೆ. ಈ ಟೀಕೆಗಳು ಎರಡೂ ಬಹಳ ಮುಖ್ಯ ನನಗೆ ಅನಿಸೋದು. ಯಾಕೆ ಬಹಳ ಮುಖ್ಯ ಅಂತಂದರೆ ಈ ಶೂದ್ರ ಚಳವಳಿಯ ಬಹಳ ಮುಖ್ಯವಾದಂಥ ಶೂದ್ರ ಚಳವಳಿಯ ಒಂದು ಕಥಾನಕವನ್ನು ಒಂದು ವಿಚಾರಧಾರೆಯಲ್ಲಿ ಇಟ್ಟುಕೊಂಡು ಕುವೆಂಪು ಕನ್ನಡವನ್ನು ಕಥಿಸುವ ಕ್ರಮ ಇಲ್ಲಿ ಬಹಳ ಮುಖ್ಯ. ಈ ಕಾದಂಬರಿ ಒಳಗಡೆ ವಸಾಹತುಶಾಹಿ ಅಥವಾ ಬ್ರಿಟಿಷ್ ಆಳ್ವಿಕೆಯ ಆಧುನಿಕತವಾದ ವೈಜ್ಞಾನಿಕತವಾದ ಇವೆಲ್ಲವೂ ಕೂಡ ನಮ್ಮ ಕನ್ನಡ ನಾಡನ್ನು ಅಥವಾ ಈ ಭಾರತೀಯ ದೇಶವನ್ನು ಕೀಳು ಅನಾಗರಿಕ ಮತ್ತು ಆಕ್ಷರಿಕವಲ್ಲದ ಅಲಿಖಿತ ಅನಾಗರಿಕ ದೇಶ ಅಂತ ಹೇಳುವಾಗ ಕುವೆಂಪು ಅದಕ್ಕೆ ಒಂದು ಪ್ರತಿಯಾದಂಥ ಒಂದು ಹಿಂದೂ ಧರ್ಮದ ಒಂದು ಲೋಕವನ್ನು ಕೊಡ್ತಾರೆ ಮತ್ತು ಆ ಹಿಂದೂ ಧರ್ಮದ ವಿಚಾರಧಾರೆಯನ್ನು ಹೇಳುವ ಮೂಲಕ ಅವರು ಮಲೆನಾಡನ್ನು ಪರಿಭಾವಿಸ್ತಾ ಬರ್ತಾರೆ. ಸೊ ಮಲೆನಾಡನ್ನು ಪರಿಭಾವಿಸ್ತಾ ಬರುವಾಗ ಅವರಿಗೆ ಹಲವಾರು ಸಾಮಾಜಿಕ ಒಂದು ಬಿಕ್ಕಟ್ಟುಗಳು ಕಂಡುಬರುತ್ತೆ. ಆ ಮಲೆನಾಡು ಅನ್ನುವುದು ಎಲ್ಲೋ ಒಪ್ಪಿತವಾದಂಥ ಒಂದು ಪ್ರದೇಶ ಅಲ್ಲ, ಅದು ಹಲವಾರು ಬಿಕ್ಕಟ್ಟುಗಳಿರುವಂಥ ಒಂದು ಪ್ರದೇಶ. ಸೊ ಆ ಬಿಕ್ಕಟ್ಟುಗಳಿರುವಂಥ ಪ್ರದೇಶವನ್ನು ಕುವೆಂಪು ಇಡೀ ಕಾದಂಬರಿಯಲ್ಲಿ ಆದ್ಯಂತವಾಗಿ ಚಿತ್ರಿಸ್ತಾ ಬರ್ತಾರೆ. ಅದು ಅದಕ್ಕೆ ನಾನು ಹೇಳ್ತಿರೋದು ಈ ಕುವೆಂಪುನ ಕಾದಂಬರಿಯೊಳಗಡೆ ಹಲವಾರು ನಮಗೆ ಮಾತಾಡುವಂಥ ಸಂಗತಿಗಳಿದ್ದಾವೆ. ಒಂದಕ್ಕೊಂದು ಸವಾಲು ಒಡ್ಡಬಲ್ಲ, ಸವಾಲಾಗಬಲ್ಲಂತ ಹಲವಾರು ಸಂಗತಿಗಳಿದ್ದಾವೆ. ಬಹಳ ಮುಖ್ಯವಾಗಿ ಭರಮ ಹೆಗ್ಗಡೆಯವರ ಒಂದು ಪ್ರಸ್ತಾಪ. ಭರಮ ಹೆಗ್ಗಡೆಯವರು ಸಿಂಬಾವಿ ಭರಮ ಹೆಗ್ಗಡೆಯವರಿಂದಲೇ ಕಾದಂಬರಿ ಆ ಮನೆಯನ್ನು ದಾಟಿ ಹೋಗುವಂಥ ಈ ಪ್ರಶ್ನೆಯಿಂದ ಕಾದಂಬರಿ ಶುರುವಾಗುತ್ತೆ. ಆ ಮಾತ್ರ ಅಲ್ಲ, ಈ ಹಳೆ ಮನೆ ಮತ್ತು ದೊಡ್ಡ ಮನೆ ಮತ್ತು ಸಣ್ಣ ಮನೆ ಇದರ ವಿಘಟನೆಯ ಸಂದರ್ಭದ ಪ್ರಶ್ನೆ ಕೂಡ ಬರುತ್ತೆ. ಮುಖ್ಯವಾಗಿ ಸುಬ್ಬಣ್ಣ ಹೆಗ್ಗಡೆಯವರು ಅವರ ಮನೆ ಪಾಲಾಗಿದೆ ಮತ್ತು ಶಂಕರಪ್ಪ ಹೆಗ್ಗಡೆಯವರು ಕಾಲು ಮನೆಯನ್ನು ಹಂಚಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಮತ್ತು ಸುಬ್ಬಣ್ಣ ಹೆಗ್ಗಡೆಯವರು ಮುಕ್ತಾಲು ವಾಸ ಪಾಲನ್ನು ತಕ್ಕೊಂಡು ಇನ್ನೂ ಕೂಡ ಬಹಳ ಬದಲಾವಣೆ ಒಗ್ಗಿಕೊಳ್ಳದೆ ಆ ಸಮಾಜದಲ್ಲಿ ಜೀವಿಸ್ತಾ ಇದ್ದಾರೆ. ಅಂದರೆ ಈ ಸುಬ್ಬಣ್ಣ ಹೆಗ್ಗಡೆಯ ಮಾತುಗಳನ್ನು ಗಮನಿಸಿದರೆ ಅವರ ಬೇರೆ ಬೇರೆ ಒಡ್ಡಿಗಳನ್ನು ಕೋಳಿ ಒಡ್ಡಿ, ಹಂದಿ ಒಡ್ಡಿ, ಕುರಿ ಒಡ್ಡಿ ಇದನ್ನೆಲ್ಲ ಈಗಾಗಲೇ ರಾಜಶೇಖರ್ ಪ್ರಸ್ತಾಪ ಮಾಡಿದರು. ಇದರ ನಡುವೆ ಅವರು ಎಷ್ಟು ತಾದ್ಯಾತ್ಮತೆಯಿಂದ ಬದುಕ್ತಾರೆ ಅನ್ನುವಂಥದ್ದು ಈ ಕಾಡು ಅನ್ನೋದು ಇದೆಯಲ್ಲ ಈ ಕಾದಂಬರಿಯಲ್ಲಿ ಎಷ್ಟೊಂದು ವಿಸ್ತೃತವಾಗಿ ಬರುತ್ತದೆ. ನಾಯಿಗುತ್ತಿಯ ಪ್ರಸಂಗ ಬರುವಾಗಲೇ ಆ ನಾಯಿಯ ಬಗ್ಗೆ ಬರುವಂತಹ ಹಲವಾರು ವಿವರಗಳು ಅಷ್ಟೊಂದು ಸೂಕ್ಷ್ಮವಾಗಿ ಒಬ್ಬ ಲೇಖಕನಿಗೆ ಬರಲಿಕ್ಕೆ ಸಾಧ್ಯವಾದಂಥ ಬೆರಗಾಗ್ತದೆ ನಮಗೆ. ಕನ್ನಡದಲ್ಲಿ ಅಂಥ ಒಂದು ದಟ್ಟವಾದ ಮತ್ತು ಅಚ್ಚ ಸೂಕ್ಷ್ಮವಾದ ಮತ್ತು ನೈಜವಾದ ಚಿತ್ರವನ್ನು ಕೊಟ್ಟಂತ ಕಥನಗಳು ಬಹಳ ಕಡಿಮೆ ನನಗೆ ಗೊತ್ತಿರುವ ಹಾಗೆ. ಎಷ್ಟೊಂದು ಶಕ್ತಿ ಕುವೆಂಪು ಅವರಿಗೆ ಆ ಬರವಣಿಗೆ ಹಿಂದೆ ವ್ಯಯ ಆಗಿದೆ ಅನ್ನೋದು ಯೋಚನೆ ಮಾಡಿದ ಆಶ್ಚರ್ಯ ಆಗ್ತದೆ. ಆ ನಾಯಿಯ ಪ್ರತಿಯೊಂದು ಸಣ್ಣ ಸಣ್ಣ ಸೂಕ್ಷ್ಮವನ್ನು ಅದು ಒಂದು ಕಡೆ ಒಂದು ಪದ ಬರುತ್ತೆ ಅದೇನಂತಂದ್ರೆ ಸ್ವಾನ ಜಿಜ್ಞಾಸೆ ಅಂತ ಏನೋ ಒಂದು ಮಾತು ಬರುತ್ತೆ, ಸ್ವಾನ ವಾಂಗ್ಮಯ ಎಂಥದ್ದು ಒಂದು ಮಾತು ಬರುತ್ತೆ. ಆ ಎಲ್ಲವನ್ನು ಕೂಡ ಕುವೆಂಪು ನಾಯಿಗುತ್ತಿಯ ಸಂದರ್ಭದಲ್ಲಿ ಕಟ್ಟಿಕೊಡ್ತಾರೆ. ಆ ನಾಯಿ ಅವನನ್ನು ಹಿಂಬಾಲಿಸ್ತಾ ಹೋಗುವಾಗ ಬೇರೆ ಬೇರೆ ಕಡೆ ಹೋಗುವಾಗ ನಾಯಿ ಪ್ರಾಣಿಗಳ ಮೇಲೆ ದಾಳಿ ಮಾಡುವಂಥದ್ದು ಮತ್ತು ನಾಯಿ ಯಾವ ಸಂದರ್ಭದಲ್ಲಿ ದಾಳಿ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ಬಗಳುತ್ತೆ, ಯಾವ ಸಂದರ್ಭದಲ್ಲಿ ಬಗಳೋದಿಲ್ಲ, ಇವೆಲ್ಲ ವಿವರಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಗುತ್ತಿಯ ಜೊತೆಗೆ ಹೋಗುವ ನಾಯಿ ಗುತ್ತಿ ಇದೆಯಲ್ಲ, ಅದು ಒಂದು ಬಹಳ ದೊಡ್ಡ ಮುಖ್ಯವಾದ ವಿಚಾರ. ನನಗೆ ಏನು ಅನಿಸ್ತು ಈಗ ಅದನ್ನು ಓದುವಾಗ ಅಂತಂದ್ರೆ, ನಾನು ಎಂ ಎ ತರಗತಿಯಲ್ಲಿ ಓದಿದ ನನಗೆ ಇಷ್ಟು ಫೀಲಿಂಗ್ಸ್ ಆಗಲಿಲ್ಲ, ಈಗ ಮತ್ತೆ ಓದುವಾಗ ನನಗೇನು ಅನಿಸ್ತು ಅಂತಂದ್ರೆ ಕುವೆಂಪು ಒಂದು ಬಹಳ ಮುಖ್ಯವಾದ ಕುವೆಂಪು ಯಾವಾಗಲೂ ಕೂಡ ಈ ಕಾದಂಬರಿ ಎದುರು ಮೊದಲಿಗೆ ಬರುತ್ತೆ. ಇಲ್ಲಿ ಯಾವುದು ಮುಖ್ಯವಲ್ಲ, ಯಾವುದು ಅಮುಖ್ಯವಲ್ಲ ಇದನ್ನು ಪ್ರಸ್ತಾಪ ಮಾಡಿದರು. ಇಲ್ಲಿ ಯಾವುದು ಮುಖ್ಯವಲ್ಲ, ಯಾವುದು ಅಮುಖ್ಯವಲ್ಲ, ಯಾವುದು ಯಕಶ್ಚಿತವಲ್ಲ, ಪಾಪಿ ಗುದ್ದಾದ ವಿಭುದ ಈ ಪ್ರಕೃತಿ ಯೂಹ ರಚನೆಯೋಳು ಎನ್ನುವಂಥ ಕುವೆಂಪು ಥಿಯರಿ ಇದೆಲ್ಲ ಇಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂತ ನಾನು ಆರಂಭದಲ್ಲಿ ಹೇಳಿದ ಮಾತು ಇಡೀ ಕನ್ನಡ ಲೋಕವನ್ನು ಡಿಸ್ಟರ್ಬ್ ಮಾಡುವುದೇ ಅಥವಾ ಒಡೆಯುವುದೇ ಕುವೆಂಪು ಅವರ ಈ ಸೈದ್ಧಾಂತಿಕತೆ. ಯಾವುದು ಮುಖ್ಯವಲ್ಲ, ಯಾರು ಮುಖ್ಯವಲ್ಲ, ಇದು ಕನ್ನಡ ಲೋಕ ಕೊಟ್ಟಂತ ಒಂದು ಶಾಕ್ ಇದು. ಹಾಗಾಗಿಯೇ ಕಾದಂಬರಿ ಮತ್ತು ಸೈದ್ಧಾಂತಿಕತೆ ಕನ್ನಡದಲ್ಲಿ ವಿಸ್ತರಣೆ ಆಗ್ತಾ ಬಂದು ಬೇರೆ 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 ಜಾತಿಗಳಿಗೆ. ಕುವೆಂಪಲ್ಲಿ ಎರಡು ವಿಚಾರ ಎರಡು ರೀತಿಯ ಒಂದು ಸ್ಟೈಲ್ ಇದೆ. ಅದೇನು ಅಂತಂದ್ರೆ ಒಂದು ಸಾಮಾಜಿಕ ವಾಸ್ತವಿಕತೆಯನ್ನು ಚಿತ್ರಣ ಮಾಡ್ತಾ ಹೋಗುವಂಥದ್ದು ಕುವೆಂಪು. ಸಾಮಾಜಿಕ ವಾಸ್ತವಿಕತೆ ಅದು ಜಾತೀಯತೆ, ಲಿಂಗಭೇದ, ಅಸ್ಪೃಶ್ಯತೆ, ಹೆಣ್ಣು ಗಂಡಿನ ಪ್ರಶ್ನೆ. ಇನ್ನೊಂದು ಒಂದು ಫಿಲಾಸಾಫಿಕಲ್ ನ್ಯಾರೇಟಿವ್,
ಆ ಫಿಲಾಸಾಫಿಕ್ ಲರ್ಡ್ ಏನ್ ಮಾಡುತ್ತೆ ಅಂದ್ರೆ ಸಾಮಾಜಿಕ ವಾಸ್ತವಿಕತೆ ಮೀರಿ ಜೀವಾತ್ಮದ ಪ್ರಶ್ನೆಗೆ ಬರುತ್ತೆ. ಜೀವ, ಜೀವಾತ್ಮ, ಆತ್ಮ, ನಾನು ಯಾರು ಎನ್ನುವ ಪ್ರಶ್ನೆ, ಇದು ಫಿಲಾಸಫಿ ಕಡೆಗೆ ಹೋಗುತ್ತೆ. ಈ ಎರಡನ್ನ ಬೆಸೆಯುವ ಕ್ರಮ ಇದೆಯಲ್ಲ, ಅದಕ್ಕೆ ಕಾವ್ಯಾತ್ಮಕತೆ ಬರುತ್ತೆ, ಅಥವಾ ಅದಕ್ಕೊಂದು ರೀತಿ ವಾಂಗ್ಮಯತೆ ಬರುತ್ತೆ. ಇದು ಕನ್ನಡದಲ್ಲಿ ಬಹಳ ಕಡಿಮೆ ಈ ತರದ ಬರವಣಿಗೆ. ಒಂದು ಕಡೆಗೆ ಸಾಮಾಜಿಕತೆಯನ್ನು ಕಥೆಯನ್ನ ಅದು ಸಾಮಾಜಿಕ ವಾಸ್ತವಿಕ ವಿವರಗಳ ಮೂಲಕ ವಿವರಿಸ್ತಾ ಹೋಗುವಂಥದ್ದು. ಅದು ಜಾತಿ, ಹೆಣ್ಣು, ಗಂಡು, ಲೈಂಗಿಕತೆ, ಪ್ರಾಣಿ, ಪಕ್ಷಿಗಳು ಎಲ್ಲವೂ ಕೂಡ ಬರುತ್ತೆ, ಸಾಮಾಜಿಕವಾಗಿ ವಿಸ್ತರಣೆ ಮಾಡ್ತಾ ಹೋಗುತ್ತೆ. ಆದ್ರೆ ಅಷ್ಟಕ್ಕೆ ನಿಲ್ಲುವುದಿಲ್ಲ ಮಹಾಕವಿಯ ಆ ರೀತಿ ದೃಷ್ಟಿಕೋನ, ಅಷ್ಟಕ್ಕೆ ನಿಲ್ಲುವುದಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಬೇಸನ್ ಅವರು ಮೊನ್ನೆ ಭಾಷಣ ಹೇಳಿದ್ರು, ಇದು ಮಹಾಕಾವ್ಯ ಆಕ್ಚುಲಿ, ಕಾದಂಬರಿ ಅಲ್ಲ. ಈ ಗದ್ಯವೇ ಒಂದು ಕಾವ್ಯಾತ್ಮಕವಾದ ಶೈಲಿ. ಮಹಾ ಛಂದಸ್ಸಿನಿಂದ ಕೂಡಿದಂತ ಅವರ ಏನು ಒಂದು ಕಾವ್ಯ ಬಂತು, ಅದನ್ನು ಮೀರಿ ಇಲ್ಲಿರುವಂತ ಗದ್ಯ ಒಂದು 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 ಪದ್ಯದ ಒಂದು ಕಾವ್ಯದ ಶೈಲಿಯನ್ನ ಪಡ್ಕೊಳ್ತಾ ಹೋಗುತ್ತೆ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತಂದ್ರೆ, ಕುವೆಂಪು ಅವರ ಬರವಣಿಗೆ ಇದೆಯಲ್ಲ, ಅದು ಸಾಮಾಜಿಕ ವಿವರಗಳಿಗೆ ಮಾತ್ರ ನಿಂತು ಬಿಡದೆ, ಅಥವಾ ರಾಜಕೀಯ ದೃಷ್ಟಿಕೋನಗಳಿಗೆ ಮಾತ್ರ ನಿಂತು ಬಿಡದೆ, ಅದು ಆಧ್ಯಾತ್ಮಿಕ ವಿವರಗಳಿಗೆ ಅದು ಅನುಸಂಧಾನ ಬೆಸೆಯುವಂತ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಜೀವಾತ್ಮ, ಜೀವ, ಆತ್ಮ, ನಾನು ಯಾರು ಎನ್ನುವ ಪ್ರಶ್ನೆ, ನಾನು ಯಾಕೆ ಇಲ್ಲಿ ಮುಖ್ಯ, ಯಾರು ಯಾಕೆ ಮುಖ್ಯ ಎನ್ನುವ ಪ್ರಶ್ನೆ, ಇವೆರಡೂ ಬೆಸೆದಾಗ ಅದಕ್ಕೊಂದು ಫಿಲಾಸಾಫಿಕಲ್ ಸ್ಟ್ರಕ್ಚರ್ ಬರೋದ್ರಿಂದ, ಫಿಲಾಸಾಫಿಕಲ್ ಆದಂತ ಒಂದು ಒಂದು ದಾರ್ಶನಿಕವಾದ ಒಂದು ಗುಣ ಬರೋದ್ರಿಂದ ಆ ಬರವಣಿಗೆ ಶೈಲಿ ಬೇರೆ ಆಗ್ಬಿಡುತ್ತೆ. ಹಾಗಾಗಿ ಕುವೆಂಪು ಬರವಣಿಗೆಯ ಈ ಲೋಕದೊಳಗಡೆ ಕನ್ನಡಕ್ಕೆ ಯಾಕೆ ಒಂದು ಸ್ಟ್ರೆಂತ್ ಬಂತು ಅಂತಂದ್ರೆ, ಉಳಿದ ಜಾತಿಗಳಿಗೆಲ್ಲವೂ ಕೂಡ ಯಾರು ಮುಖ್ಯವಲ್ಲ ಮತ್ತು ಯಾರು ಯಥಶ್ಚಿತವಲ್ಲ ಅಂತ ಪ್ರಬಲವಾದಂತ ಒಂದು ಕುವೆಂಪು ಹೇಳಿದಾಗ ಅದಕ್ಕೊಂದು ಚಾರಿತ್ರಿಕವಾದಂತ ಒಂದು ಅಂತಸ್ತು ಬಂದ್ಬಿಡುತ್ತೆ, ಒಂದು ಪ್ರತಿಷ್ಠೆ ಬಂದ್ಬಿಡುತ್ತೆ. ಹಾಗಾಗಿಯೇ ಕನ್ನಡದ ಬರವಣಿಗೆಯ ಲೋಕ ಇಷ್ಟೊಂದು ಮಟ್ಟದಲ್ಲಿ ವಿಸ್ತಾರ ಆಗ್ತಾ ಬಂತು. ನಾನು ಈ ಮಾತನ್ನ ಕೊನೆಯದಾಗಿ ಮತ್ತೆ ಪ್ರಸ್ತಾಪ ಮಾಡ್ತೇನೆ. ಅದರ ಮೊದಲು ಹೇಳಬೇಕಾದೇನಂತಂದ್ರೆ, ಸಾಮಾಜಿಕ ವಿವರಗಳಲ್ಲಿ ಈ ಶಂಕರಪ್ಪ ಹೆಗಡೆ, ಸುಬ್ಬಣ್ಣ ಹೆಗಡೆಯ ಅಣ್ಣನ ಮಗ ಶಂಕರಪ್ಪ ಹೆಗಡೆ, ಅವನು ಈ ಮಲೆನಾಡಿನಲ್ಲಿ ಕಂಡುಬರುವ ಎರಡು ರೀತಿಯ ವಿಘಟನೆಗಳು ಮತ್ತು ಸಮಸ್ಯೆಗಳನ್ನು ಕುವೆಂಪು ಹೇಳ್ತಾರೆ. ಶಂಕರಪ್ಪ ಹೆಗಡೆ ತನ್ನ ಬದಲಾವಣೆಗೆ ಹಾತೊರೆಯುತ್ತಾ ಇರ್ತಾನೆ. ಹೊಸ ಬಟ್ಟೆ ಹಾಕೊಳ್ಳುವಂಥದ್ದು, ಶುದ್ಧಾಚಾರದ ಕಲ್ಪನೆಗಳು ಇವೆಲ್ಲ ಬರುತ್ತೆ, ಮಾತಾಡುವ ಕ್ರಮದಲ್ಲಿ ಬದಲಾವಣೆ. ಆದರೆ ಅವನದೇ ಚಿಕ್ಕಪ್ಪ ಸುಬ್ಬಣ್ಣ ಹೆಗಡೆ ಬದಲಾವಣೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಬದಲಾವಣೆ ಅಂತಂದ್ರೆ ಅವರು ಕಾಲ ಹಾಳಾಯಿತು ಅಂತಲೇ ಭಾವಿಸ್ತಾರೆ. ನೋಡಿ, ಬಟ್ಟೆ ಅವತ್ತ ತಿಮ್ಮಣ್ಣ ಹೆಗಡೆ ಕರೆದಾಗ ಒಂದು ದಿವಸ ಬೆಳಗ್ಗೆ ಅವ ಬೆಳಗಿನ ಬಟ್ಟೆ ಹಾಕೊಂಡು ಅಪ್ಪನ ಹತ್ರ ಏನಪ್ಪ ಅಯ್ಯ ಅಂತ ಕೇಳ್ತಾನೆ. ಕೇಳುವಾಗ ಅವ ಹೇಳ್ತಾರೆ, ತಂದೆ ಹೇಳ್ತಾನೆ, ಯಾಕೋ ನಿನ್ನ ಕರಿಮುಖದ ಈ ಬಿಳಿ ಬಟ್ಟೆ ಎಲ್ಲ ಹಾಳಾಯ್ತಲ್ಲೋ ಶಂಕರಪ್ಪನ ನೋಡಿ ಅಂತ ಲೇವಡಿ ಮಾಡ್ತಾನೆ. ಅಂದ್ರೆ ನನ್ಗೆ ಬಹಳ ಹೊಯ್ದಾಟ ಅನಿಸೋದು ಏನಂತಂದ್ರೆ, ಇಡೀ ಪ್ರಾಣಿಲೋಕವನ್ನು ಕಟ್ಟಿಕೊಡುವ ಕುವೆಂಪು ಮನುಷ್ಯ ಕಲಿಯುವಂಥದ್ದಲ್ಲಿ ಪ್ರಾಣಿಗಳಿಂದಲೇ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಇವತ್ತೇನಾಗಿದೆ, ನಮ್ಮ ಇವತ್ತಿನ ಜಗತ್ತಿನಲ್ಲಿ ಏನಾಗಿದೆ, ಮನುಷ್ಯ ಮನುಷ್ಯನ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪ್ರಾಣಿ ಲೋಕ ಅರ್ಜೆಂಟ್ ಆಗಿದೆ ನಮ್ಮಲ್ಲಿ, ಮತ್ತು ಮರಗಳ ಲೋಕ ಅರ್ಜೆಂಟ್ ಆಗಿದೆ, ಮತ್ತು ಹುಳಗಳ ಲೋಕ ಅರ್ಜೆಂಟ್ ಆಗಿದೆ, ನೀರಿನ ದಾರೆಗಳು ನಿಂತು ಹೋಗಿವೆ. ಹಾಗಾಗಿ ಎಲ್ಲಿ ಪ್ರಕೃತಿ ಜೊತೆಗೆ ಮನುಷ್ಯನಿಗೆ ಸಂಬಂಧ ಇಲ್ಲವೋ, ಎಲ್ಲಿ ಪ್ರಕೃತಿ ಜೊತೆಗೆ ಅವರಿಗೆ ಮಾತುಕತೆ ಸಾಧ್ಯ ಇಲ್ಲವೋ, ಪ್ರಕೃತಿಯನ್ನು ಒಂದು ಕುಟುಂಬ, ಒಂದು ಸದಸ್ಯ, ನನ್ನ ಆತ್ಮೀಯ ಗೆಳೆಯ ಹೃದಯ ಸಂಬಂಧಿ ವ್ಯಕ್ತಿ ಅಂತ ಭಾವಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅವನಿಗೆ ಮನುಷ್ಯನ ಜೊತೆಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಸೊ ಮನುಷ್ಯನ ಜೊತೆಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಅವನು ಪ್ರಕೃತಿ ಜೊತೆಗೇನೆ ಬದುಕಬೇಕು ಅನ್ನುವಂಥದ್ದು. ಅದು ನಿಸರ್ಗ ಜೊತೆಗೆ ಮಾತಾಡಬೇಕು. ಒಂದು ಹಿಂಬಳವನ್ನು ಹೇಗೆ ಕುವೆಂಪು ಚಿತ್ರಣ, ಒಂದು ಹಿಂಬಳ ಆ ಗುತ್ತಿ ನಾಯಿ ದಾಟಿಕೊಂಡು ಲಕ್ಕಿಂದ ದಾಟಿಕೊಂಡು ಬರುವಾಗ ಹಳೆಬೇಕಿದ ಮನೆಗೆ ಬರ್ತಾರೆ. ಹಳೆಬೇಕಿದ ಬಹಳ ಜೋರು ಮಳೆ ಬಂದಿದೆ, ನಾಯಿ ತುಂಬಾ ಹಿಂಬಳ ಇದಿದೆ, ಮೂಗಿಗೆ ಒಂದು ಹಿಂಬಳ ಕಚ್ಚಿದೆ, ಅದನ್ನು ತೆಗೆಯುವಾಗ ನಾಯಿಯ ಮೂಗಿಂದ ಶೀತ ಆಗಿ ಜೊಲ್ಲು ಸುರಿತಾ ಇದೆ, ರಕ್ತ ಸುರಿತಾ ಇದೆ. ಅದನ್ನು ಹೇಳುವಂತ ಕ್ರಮ ಇದೆಯಲ್ಲ, ಆ ನಾಯಿಯ ಹಿಂಬಳದ ಜೊತೆಗಿನ ಹಿಂಸೆಯನ್ನು ಹೇಳುವಂತ ಕ್ರಮವನ್ನು ಗಮನಿಸಬೇಕು. ನಾಯಿ ಹೇಗೆ ಒತ್ತಾಟ ಮಾಡುತ್ತೆ ಅನ್ನೋದನ್ನ ಕುವೆಂಪು ಬಹಳ ಚೆನ್ನಾಗಿ ಹೇಳಿ ನನ್ಗೆ ಅನಿಸೋದು. ಅಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಲೇಖಕರಿಗೆ ಸಾಧ್ಯ ಇದೆಯಾ? ಕುವೆಂಪು ವೈದ್ಯಕೀಯವರು ವೈದ್ಯಕೀಯವರು ಇಲ್ಲಿದ್ದಾರೆ, ಇಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಬರಹವನ್ನೂ ಕೂಡ, ಪ್ರತಿಯೊಂದು ಘಟನೆಯನ್ನೂ ಕೂಡ ಅಷ್ಟೊಂದು ದಟ್ಟವಾಗಿ ತಂದು ಕಟ್ಟುವ ಆ ಕೈಂಕರ್ಯ ಇದೆಯಲ್ಲ, ಬಹಳ ಸಾಹಸದ ನನ್ಗೆ ಅನಿಸುತ್ತೆ. ಈ ಕಾಡನ್ನು ಕಟ್ಟುವ ಕುವೆಂಪಿನ ಒಳಗಡೆ ಇರುವಂತ ಒಂದು ಗುಟ್ಟಿ ಎನ್ನುವಂತಂದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಮನುಷ್ಯ ಯಾವಾಗಲೂ ಕೂಡ ರಾಕ್ಷಸ ಆಗುವುದು ಈ ಕಾಡು ಇಲ್ಲದ್ರಿಂದಲೇ, ಈ ನಿಸರ್ಗ ಇಲ್ಲದಿದ್ರೇ ಅವನು ರಾಕ್ಷಸ ಆಗ್ತದೆ. ಹಾಗಾದ್ರೆ ಒಂದು ವೇಳೆ ಆ ಮಲೆನಾಡು ಹೊರಟು ಹೋದರೆ, ಮಲೆನಾಡು ಪ್ರಗತಿಯ ಅಟ್ಟಹಾಸಕ್ಕೆ ಸಿಕ್ಕಿದರೆ,
ಅಲ್ಲಿ ಏನಾಗ್ಬೋದು ಮನುಷ್ಯ ಸಂಬಂಧಗಳು? ಈಗಾಗಲೇ ಹಾಡಿದ ಉದಾಹರಣೆಯನ್ನ ರಾಜಶೇಖರ್ ಹೇಳಿದರು, ಮನುಷ್ಯ ಮನುಷ್ಯನಾಗಬೇಕಾದ್ರೆ ಪ್ರಾಣಿ ಜಗತ್ತಿನ ಒಳಗೆ ಅವನ ಸಂಪರ್ಕ ಬೆಸೆಯಬೇಕು. ಅದು ಹುಳು ಪಡೆಯಿಂದು ಎಷ್ಟೊಂದು ಹಕ್ಕಿಗಳ ಹೆಸರು, ಎಷ್ಟೊಂದು ಪ್ರಾಣಿಗಳ ಹೆಸರು. ಅದರಲ್ಲಿ ಮೂರು ಲೋಕ ಬರುತ್ತೆ ಪ್ರಾಣಿಯಲ್ಲಿ, ಒಂದು ಅರಣ್ಯ ಪ್ರಾಣಿ, ಒಂದು ಸಾಕು ಪ್ರಾಣಿ, ಒಂದು ತನ್ನ ಮನೆ ಒಳಗೆ ಇರುವಂಥ ಪ್ರಾಣಿಗಳ ಪಟ್ಟಿ ಮಾಡ್ತಾನೆ ಹೋದರೆ ನೀವು ಅಸಂಖ್ಯಾತ ಪ್ರಾಣಿಗಳ, ಅಸಂಖ್ಯಾತ ಪ್ರಾಣಿಗಳ ಮನಃಶಾಸ್ತ್ರಜ್ಞತೆಯ ವಿಚಾರಗಳು ಬರ್ತವೆ. ಹೇಗೆ ತೇಜಸ್ವಿಯಲ್ಲಿ ಬರುತ್ತೋ ಅದೇ ಕುವೆಂಪಲ್ಲಿ ಬರುತ್ತೆ. ನನಗೆ ಅನಿಸೋದು ಎಷ್ಟೋ ಸಂದರ್ಭದಲ್ಲಿ ಕುವೆಂಪು ಮಗನಿಗಿಂತಲೂ ಅಪ್ಪ ಈ ಶಕ್ತಿಶಾಲಿ ಅಂತ ನನಗೆ ಅನಿಸುತ್ತೆ. ಈ ದೃಷ್ಟಿ ಮಗನಿಗಿಂತಲೂ ಅಪ್ಪ ಶಕ್ತಿಶಾಲಿ ಅಂತಲೇ ನನಗೆ ಅನಿಸುತ್ತೆ ಈ ದೃಷ್ಟಿಯಲ್ಲಿ. ಅದ್ರ ಅನುಮಾನವೇ ಬೇಡ ಅಂತ ಸರ್ ಹೇಳ್ತಿದ್ರೆ. ಸೊ ಹಾಗಾಗಿ ಈ ಎಲ್ಲ ವಿವರಗಳು, ದಟ್ಟವಾದ ಕಾಡಿನ ವಿವರಗಳನ್ನು ಕೊಡ್ತಾ ಹೋಗುವಂತ ಒಂದು ಸಂದರ್ಭದಲ್ಲಿ ನನಗೆ ಅನಿಸುತ್ತೆ ಈ ಕಾದಂಬರಿ ಒಳಗಡೆ ನಾಯಿಗುತ್ತಿಯ ಜೊತೆಗೆ ಬರುವ ಹುಲಿಯ ಇಡೀ ಕಾದಂಬರಿ ಪ್ರಾಣಿಗಳ ಒಂದು ನಾಯಕನಾಗಿ ಮುಂದುವರೆದುಕೊಂಡು ಬರ್ತಾನೆ. ಸೊ ಶಂಕರಪ್ಪ ಹೆಗಡೆಯ ಬಗ್ಗೆ ಪ್ರತಿಕ್ರಿಯೆ ಮಾಡುತ್ತಾ, ಸುಬ್ಬಣ್ಣ ಈ ತರ ಮಾಡುವುದು ಸರಿಯಲ್ಲ, ಈ ತರ ಮಾಡುವ ಮೂಲಕ ನಾವು ಒಂದು ಪ್ರಾಣಿ ಜಗತ್ತಿನ ದೂರ ಆಗ್ತಾ ಇದ್ದೀವಿ, ನಾಗರಿಕತೆ ಕಡೆ ಹೋಗ್ತಾ ಇದ್ದೀವಿ, ನೋವನ್ನು ಕಾಡ್ತಾ ಇದೆ. ಸೊ ನಾಗರಿಕತೆ ಕುವೆಂಪುಗೆ ಇಲ್ಲಿ 60ರ ದಶಕದಲ್ಲಿ 1960ರ ದಶಕದಲ್ಲಿ ಕುವೆಂಪು ಕಾನೂನು ಹೆಗ್ಗಳಿಕೆಯನ್ನು ಬರೆದಾಗ ಇದ್ದಂಥ ದೃಷ್ಟಿಕೋನದಲ್ಲಿ ಬಹಳ ಬದಲಾವಣೆ ಆಗುವುದನ್ನು ವಿಮರ್ಶಕರು ಗುರುತಿಸಿದ್ದಾರೆ. ಒಂದು ಕಾಲಕ್ಕೆ ಕಾನೂನು ಹೆಗ್ಗಳಿಕೆ ಬರೆಯುವಾಗ ಅವರಿಗೆ ವಸಾಹತುಶಾಹಿ ಆಧುನಿಕ ವಿಚಾರಧಾರೆಯಲ್ಲೇ ನಮ್ಮ ಲೋಕಕ್ಕೆ ಬಿಡುಗಡೆ ಇದೆ ಅನ್ನೋ ಒಂದು ನಂಬಿಕೆ ಇತ್ತು ಕುವೆಂಪುಗೆ. ಆದರೆ 1967-70 ಹೊತ್ತಿಗೆ ಬರುವಾಗ ಕುವೆಂಪಲ್ಲಿ ಬದಲಾವಣೆ ಆಗಿತ್ತು. ಕುವೆಂಪು ಏನು ಭಾವಿಸ್ತಾ ಇದ್ರು ಅಂತಂದ್ರೆ, ಆಧುನಿಕತೆಯಿಂದಲೇ ನಮ್ಮ ಪರಿವರ್ತನೆ ಅಲ್ಲ, ನಮ್ಮ ಒಳಗಿನ ಒಂದು ಸಮಾಜ ಇದೆ, ಆ ಸಮಾಜದಲ್ಲಿ ನಾವು ತಿಳ್ಕೊಳ್ಬೇಕಾದಷ್ಟು ಬಹಳ ಇದೆ, ಅದರ ಒಳಗಿನೇ ಅದನ್ನು ಕೀಳಂತ ಭಾವಿಸುವಂತದ್ದು ಇದೆಯಲ್ಲ, ಒಂದು ಸ್ವಾಭಿಮಾನಕ್ಕೆ ಪ್ರಶ್ನೆ ಅನ್ನುವಂಥದ್ದು. ಯಾಕಂದ್ರೆ ಆ ಕಾಲಕ್ಕೆ ಲೋಹಿಯ ಸಾಂಸ್ಕೃತಿಕ ಸ್ವಾಭಿಮಾನದ ಪ್ರಶ್ನೆಗಳನ್ನ ಎತ್ತಿದ್ರು, ಸಾಂಸ್ಕೃತಿಕ ಅಸ್ಮಿತೆಯ ಪ್ರಶ್ನೆಗಳನ್ನು ಎತ್ತಿದ್ರು, ಹಲವಾರು ಜನ ಆ ಅಸ್ಮಿತೆಯ ಪ್ರಶ್ನೆಗಳು ಎತ್ತಿದ್ರು. ಹಾಗಾಗಿ ನಮ್ಮ ಸಂಸ್ಕೃತಿಯ ಒಳಗಡೆನೆ, ನಮ್ಮ ಸಮಾಜದ ಒಳಗಡೆನೆ, ಜನರ ಒಳಗಡೆನೆ ಒಂದು ಪ್ರತಿರೋಧವನ್ನು ಒಡ್ಡಬಲ್ಲ ಆಧುನಿಕತೆಗೆ ಒಂದು ಶಕ್ತಿ ಖಂಡಿತ ಇದೆ ಅನ್ನುವಂತ ಭಾವಿಸ್ತಾರೆ. ಇದನ್ನು ಅವರು ಸನಾತನ ಹಿಂದೂ ಧರ್ಮದ ಪರಿಶುದ್ಧ ಬೌದ್ಧಿಕ ತಿಳುವಳಿಕೆ ಮತ್ತು ಸಂಸ್ಕೃತಿಯ ನೆಲೆಗಟ್ಟಲ್ಲಿ ವಿವರಿಸ್ತಾರಾದರೂ ಕೂಡ ಕುವೆಂಪು ಅವರಿಗೆ ಬುದ್ಧಿಸಮಿನ ಮತ್ತು ಬೇರೆ ಬೇರೆ ಆಲೋಚನಾ ಕ್ರಮದ ಪ್ರಭಾವ ಮತ್ತು ತಿಳುವಳಿಕೆ ಇದ್ದದನ್ನು ಕೂಡ ಯಾರು ಅಲ್ಲಗಳೆಯುವ ಹಾಗಿಲ್ಲ. ಸೊ ಇನ್ನೊಂದು ಬಹಳ ಮುಖ್ಯವಾದ ಇನ್ನೊಂದು ಲೋಕ ಏನಂತಂದ್ರೆ ಅದು ದಲಿತರ ಲೋಕ ಅಥವಾ ಅಸ್ಪೃಶ್ಯ ಲೋಕ. ಅದನ್ನು ಪ್ರೊಫೆಸರ್ ತುಂಬಾ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ ಹೋದ್ರು, ಎಷ್ಟು ಹೆಸರುಗಳು ಬರ್ತವೆ. ನಾನು ಇಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ತುಂಬಾ ಸಂದರ್ಭದಲ್ಲಿ ನಾನು ಪಂಬದ ಜಾತಿಯಿಂದ ಬಂದಂತು. ಸೊ ನಮ್ಮ ಸಮುದಾಯದೊಳಗಡೆ ಬಹಳಷ್ಟು ಜನ ಗಡ್ಡಕ್ಕೆ ಹೋದವರು ಹಿರಿಯರು ಹೇಳಿಕೊಂಡು ಬಂದಿದ್ದೇನೆ. ಅದರಲ್ಲಿ ಇಲ್ಲಿ ಹಲವಾರು ಹೆಸರುಗಳು ಬರ್ತವೆ. ಆ ಪೀಂಚಲು, ಅಕ್ಕಣಿ, ಅಯಿತ, ಮೊಡಂಕಿಲ, ಇವರೆಲ್ಲ ನಮ್ಮ ಜಾತಿಯಲ್ಲಿ ಇದ್ದಂಥ ಹೆಸರು. ಅವರು ಈಗಲೂ ಹೇಳ್ತಾರೆ, ಅವರು ಅಲ್ಲಿ ಇಲ್ಲಿಂದ ಕೆಲಸ ಬಿಟ್ಟು ಗಡ್ಡಕ್ಕೆ ಹೋಗಿ ಅಲ್ಲಿ ಮರ ಕಡಿಯೋ ಕೆಲಸ, ಕಾಫಿ ತೋಟದ ಕೆಲಸವನ್ನು ಮಾಡ್ತಿದ್ರು ಮತ್ತು ಅಲ್ಲಿಯೇ ಮದುವೆ ಆಗ್ತದೆ. ನಾನು ಈಗಲೂ ನನ್ನ ಒಂದು ಉದಾಹರಣೆ ಕೊಡಬೇಕು ಅಂತ ಅನುಮಾನದಲ್ಲಿ ಹೇಳಿದ್ರೆ ಹೇಳಬೇಕು, ನನ್ನ ಒಬ್ಬರು ಮಾವ ಇದ್ದಾರೆ ಗಿರಿಯ ಅಂತ ಹೆಸರು, ಈಗಲೂ 95 ವರ್ಷ ಆಗಿದೆ ಗಿರಿಯ ಅಂತೇಳಿ, ಗಿರಿಯ ಬಂಬಲ ಈಗಲೂ ಜೀವಂತವಾಗಿದ್ದಾರೆ. ಅವರು ಬಹುಪಾಲು ತಮ್ಮ ಬದುಕನ್ನು ಗಡ್ಡದಲ್ಲಿ ಕಳೆದು ಮೂರು ಮದುವೆ ಆಗಿದ್ದಾರೆ. ಎಲ್ಲಿ ಯಾವ ಮದುವೆ ಯಾವ ಹೆಣ್ಣು ಅಂತ ಗೊತ್ತಿಲ್ಲ. ಒಬ್ರು ಭಟ್ಕಳದಲ್ಲಿ ಒಬ್ರು ಶೆಟ್ಟರ್ ಹುಡುಗಿನ ಮದುವೆ ಆಗಿದ್ರು ಅಂತ ಸುದ್ದಿ ಇದೆ. ಅವ್ರ ಮಕ್ಕಳ ಪರಿಚಯ ನಮ್ಗೆ ಇಲ್ಲ, ಅವ್ರ ಬಗ್ಗೆ ಒಂದು ಕತೆ ಇದೆ. ಅವ್ರು ಏನಂತ ಎಷ್ಟು ಬಲಶಾಲಿ, ಈಗಲೂ ಕೂಡ ಊರೆಗೋಲನ್ನು ಇಟ್ಕೊಂಡು ಬಹಳ ನೆಟ್ಟಗೆ ಹೋಗ್ತಾರೆ ಮತ್ತು ದೂರದಲ್ಲಿ ನಮ್ಮನ್ನು ಗುರುತಿಸ್ತಾರೆ. ಇಂಥವ್ನು ಬಂದ ಮಾತಾಡ್ತಾರೆ, ಊಟ ಮಾಡ್ತಾರೆ, ಚೆನ್ನಾಗಿದ್ದಾರೆ. ನನ್ನ ಅಕ್ಕನ ಮನೆಗೆ ಹೋಗಿ ಯಾವಾಗಲೂ ವಾರಗಟ್ಟಲೆ ಇರ್ತಾರೆ, ವಿಶ್ವ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರ ಬಗ್ಗೆ ಒಂದು ಕತೆ ಇದೆ. ಅದೇನಪ್ಪ ಅಂತಂದ್ರೆ, ಅವ್ರು ಗಟ್ಟದ ಮೇಲೆ ಹೋಗಿ ಮರ ಎಲ್ಲ ಕಳೆದು ಅವ್ರದ್ದು ಪಡಲಿ ಎಲ್ಲ ಇತ್ತು, ಬಹಳ ನಿಶ್ಚಿತ ವರ್ಕರ್ಸ್ ಅವರೆಲ್ಲ. ಬರುವಾಗ ಒಂದು ರುಬ್ಬುವ ಕಲ್ಲಿದೆಯಲ್ಲ, ರುಬ್ಬುವ ದೊಡ್ಡ ಕಲ್ಲು, ಪಾದಕಲ್ಲಿಂದ ಮಾಡಿದಂಥ ರುಬ್ಬುವ ಕಲ್ಲನ್ನು ತಲೆಗೆ ಸಿಂಬಿಯನ್ನು ಹಾಕಿ ಕೌಚ್ ಹಾಕ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಇಳಿಸದೆ ಬಂದಿದ್ದಾರಂತವ್ರು. ಈ ಕತೆ ನನ್ನ ಮಾವಂದ್ರು ಇಬ್ಬರಿದ್ದಾರೆ ಇಲ್ಲಿ ಹಿಂದ್ಗಡೆ, ಅವ್ರದ್ದು ಬೇಕಾದ್ರೆ ಕೇಳಿ. ಅಂದರೆ ಅವರು ಅಲ್ಲಿಂದ ಒಂದೇ ನಡಿಗೆಯಲ್ಲಿ ಆ ಮನುಷ್ಯ ಗಿರಿಯ ಎನ್ನುವ ಮನುಷ್ಯ ಗಟ್ಟದ ಮೇಲಿಂದ ಒಂದು ಕಲ್ಲನ್ನು ತಲೆಯೊಳಗೆ ದಪ್ಪದ ಸಿಂಬಿಯನ್ನು ಇಟ್ಟುಕೊಂಡು ಕೌಚ್ ಹಾಕ್ಕೊಂಡು ಬಂದಿದ್ದಾರಂತೆ, ನಡ್ಕೊಂಡು ಬಂದಿದ್ದಾರಂತೆ. ಆ ಕಥೆಯನ್ನು ಅವ್ರು ಹೇಳಿ. ಮತ್ತು ನಮ್ಮ ಪಾಡದನಗಳಲ್ಲಿ ಮಿಷಿನ್ ಬಾಲ್ ಅಂತ ಒಂದು ಬರುತ್ತೆ. ಈ ಮಿಷಿನ್ ಬಾಲ್ ಅಂತಂದ್ರೆ ಈ ಮಿಷಿನರಿಗಳು,
ಮಿಷಿನ್ ಬಾರ್ನ ಪರವಾಗಿ ಸೇರಿ ಈ ಜೋಕುಲು ಅಂತ ಬರುತ್ತೆ. ಅಂದ್ರೆ ಈ ಮಿಷನರಿಗಳ ಪಾಲಿಗೆ ಸೇರಿಕೊಂಡು ಘಟ್ಟಕ್ಕೆ ಹೋದ್ರು ಅಥವಾ ಘಟ್ಟದಲ್ಲಿ ಮದುವೆ ಆದ್ರು ಅನ್ನೋದನ್ನು ಪಾಠದಲ್ಲಿ ಉಲ್ಲೇಖ ಮಾಡುತ್ತೆ. ಹಾಗೆ ನನ್ಗೆ ಈ ಕಾದಂಬರಿ ಓದುವಾಗ ಎಷ್ಟೋ ಕಡೆಗಳಲ್ಲಿ ನನ್ನ ಸಮುದಾಯ ಜೊತೆಗೆ ಒಂದು ಲಿಂಕ್ ಇರುವಂತದ್ದು, ನಮ್ಮ ಸಮುದಾಯದ ಹೆಸರುಗಳು ಬರುವಂತದ್ದು ಮತ್ತು ನಮ್ಮ ಸಮುದಾಯದ ಜನರು ತೋರಿಸಿರುವಂತ ಸಾಹಸಗಳನ್ನು ಇಲ್ಲೇ ಪಾತ್ರಗಳು ಮಾಡುವಂತದ್ದು ಕಣ್ಣಿಗೆ ಕಟ್ಟುವಂತೆ ಬಂತು ನನಗೆ. ಇನ್ನೊಂದು ಮಾತ್ರ ನಾನು ಹೇಳ್ತೀನಿ, ಇದು ನನ್ನ ಸಮುದಾಯ ನಡೆದಂತ ಘಟನೆ, 2 ವರ್ಷಗಳಿಂದ 3 ವರ್ಷಗಳಿಂದ ಘಟನೆ, ಅದ್ರ ಕೊನೆಗೆ ನಾನು ಲಿಂಕ್ ಮಾಡ್ತೇನೆ ಆ ಮಾತು, ಆ ಕಥನ ಈಗ ಇಲ್ಲಿ ಹೇಳ್ಬಿಡ್ತೀನಿ. 2 ವರ್ಷಗಳ ಹಿಂದೆ ನಮ್ಮದೇ ಒಂದು ಸಮುದಾಯದ ಹೆಂಗಸು ಒಂದು ಕ್ರಿಶ್ಚಿಯನ್ರ ಚಾರಿಟಿಯಿಂದ ಒಂದು ಅನುಕೂಲವನ್ನು ಪಡೆದರು. ಕ್ರಿಶ್ಚಿಯನ್ರ ಚಾರಿಟಿಯಿಂದ ಒಂದು ಸೇವಾ ಕೇಂದ್ರದಿಂದ ಅನುಕೂಲವನ್ನು ಪಡೆದ ಕಾರಣ ಏನಂತಂದ್ರೆ, ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ ಕುವೆಂಪುಗೆ ನನಗೆ ಈ ಮೂಲಕ ಕೆಲವು ಪ್ರಶ್ನೆಗಳನ್ನು ಹಾಕ್ಲಿಕ್ಕೆ. ಆ ಹೆಂಗಸಿನ ಹೆಸರು ಲೀಲಕ್ಕ ಅಂತ ಹೇಳಿ, ಲೀಲಕ್ಕ ಅಂತ ಅವರ ಹೆಸರು. ಅವರು ಒಬ್ಬ ಮಗ ಒಂದು ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆ ಆಗಿತ್ತು ಬಾಂಬೆ. ಊರಿಗೆ ಬಂದಿರಿಸಿದ್ರು ಮನೆ ಬಚ್ಚಬೇಕು, ಈಗ ಕಡ ತಿಂಗಳನ್ನು ತೀರ್ಕೊಂಡು. ನಾನು ಈ ಕಥೆ ಯಾಕೆ ಹೇಳ್ತೀನಿ ಅಂದ್ರೆ ಸಂಬಂಧ ಇದೆ. ಆ ಮಗ ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆ ಆಗಿ ಊರಲ್ಲಿದ್ದ. ಇವರಿಗೆ ತುಂಬಾ ಕಷ್ಟ ಇತ್ತು, ಬಡತನ ಇತ್ತು, ಮಕ್ಕಳು ಏನೋ ಕೆಲಸ ಮಾಡ್ಕೊಂಡಿದ್ರು. ಕ್ರಿಶ್ಚಿಯನ್ರ ಹುಡುಗಿಯ ಸೊಸೆಯ ಕಾರಣಕ್ಕಾಗಿ ಏನೋ ಯಾವುದೋ ಒಂದು ಕ್ರಿಶ್ಚಿಯಾನಿಟಿಯ ಚಾರಿಟಿಯ ಲಿಂಕ್ ಆಯಿತು, ಒಂದು ಲಾಭವನ್ನು, ಆರ್ಥಿಕ ಲಾಭವನ್ನು ಅವ್ರು ಪಡೆದರು. ನಮ್ಮಲ್ಲಿ ಹಿಂದುತ್ವ ಆದ ಒಬ್ಬ ಇದ್ದ, ಅವನು ಆ ಕುಟುಂಬಕ್ಕೆ ಸೇರಿದವನು. ಅವನು ಬೇರೆ ಯಾರೂ ಅಲ್ಲ, ಆ ವ್ಯಕ್ತಿ ಆ ಲೀಲಕ್ಕನ ಅಣ್ಣನ ಮಗ, ಸಹೋದರನ ಮಗ, ಅಂದ್ರೆ ಇವರು ಅತ್ತೆ ಆಗ್ಬೇಕು. 2-3 ವರ್ಷಗಳ ಹಿಂದೆ ಅವನೊಂದು ಲೀಡರ್ ಆಗ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾನೆ ಹಿಂದುತ್ವವಾದಿಯಾಗಿ. ಅವ ಏನ್ ಮಾಡ್ತಾನಂತಂದ್ರೆ, ಇಡೀ ಆ ಕುಟುಂಬದೆಲ್ಲರನ್ನು ಸೇರಿಸಿಕೊಂಡು ಅವ್ರು ಹೊರಗೆ ಹಾಕ್ಬೇಕು, ಅವ್ರ ಮತಾಂತರ ಆಗಿದ್ದಾರೆ ಅಂತ ಒಂದು ಚಳುವಳಿಯನ್ನೇ ಮಾಡಿಬಿಡ್ತಾನೆ ಸಮುದಾಯದವರಿಗೆ. ಏನ್ ಹೇಳ್ತಾನಂತಂದ್ರೆ, ಅವರು ಕ್ರಿಶ್ಚಿಯಾನಿಟಿಗೆ ಹೋಗಿದ್ದಾರೆ, ಹೆಂಗ್ಸ್ ಹೋಗಿರ್ಲಿಲ್ಲ, ಕ್ರಿಶ್ಚಿಯಾನಿಟಿ ಹೋಗಿರ್ಲಿಲ್ಲ, ಯಾವಾಗ ಹೇಳ್ಬೇಕಾದ್ರೆ ಹೋಗಿರ್ಲಿಲ್ಲ. ಅವರು ಸ್ವಲ್ಪ ಲಾಭ ಪಡೆದ್ರು, ಇದೇ ಕುಟುಂಬದ ಪಂಜುರ್ಲಿ ಯಾ ಕೆಲಸಕ್ಕೆ ಬರ್ತಾ ಇದ್ರು, ಬಂದು ಹೋಗ್ತಿದ್ರು, ಎಲ್ಲ ಚೆನ್ನಾಗಿದ್ರು. ಆದ್ರೆ ಏನಾಯ್ತು ಅಂದ್ರೆ, ಇವನಿಗೊಂದು ಇಶ್ಯೂ ಆಗ್ಬೇಕಾಗಿತ್ತು. ಏನ್ ಮಾಡ್ತಾನಂದ್ರೆ, ಒಂದು ದಿಗ್ಬಂಧನ ಹಾಕ್ಬಿಡ್ತಾನೆ ಅವರಿಗೆ. ಏನ್ ದಿಗ್ಬಂಧನ ಹಾಕ್ಬಿಡ್ತಂದ್ರೆ, ಯಾರು ಅವರ ಮನೆಗೆ ಹೋಗ್ಬಾರ್ದು, ಮನೆ ಮಕ್ಕಳಿಗೆ ಹೇಳಬಾರ್ದು, ಮದುವೆಗೆ ಹೇಳಬಾರ್ದು, ಸತ್ರೆ ಹೇಳಬಾರ್ದು, ಮತ್ತೆ ಅವ್ರ ಸತ್ರ ಸಾರಿ ಹೋಗ್ಬಾರ್ದು. ಎಷ್ಟು ಇಕ್ಕಟ್ ಆಗ್ಬೇಕು ಅಂದ್ರೆ ಹೆಂಗಸಿಗೆ, ಬಂದವ್ರ ಹತ್ರ ಹೋದವ್ರ ಹತ್ರ ಎಲ್ಲ ಅಳ್ಳಿಕ್ ಶುರು ಮಾಡಿದ್ರು, ಗೊಳಾಂತ ಅಳ್ಳಿಕ್ ಶುರು ಮಾಡಿದ್ರು. ಯಾಕೆಂದ್ರೆ ಮಾನಸಿಕವಾದ ಕ್ಲೇಶೆಯಲ್ಲಿ ಕುದಿದು ಹೋಯಿತು ಆ ಹೆಂಗಸು. ಅಂದ್ರೆ ಕುಟುಂಬಕ್ಕೆ ಬರ್ಲಿಕ್ಕೆ ಇಲ್ಲಲ್ಲ, ಪಡೆದೇ ಹೋಯ್ತಲ್ಲ ಸಂಬಂಧ ನನ್ನದು ನನ್ನ ಮಕ್ಕಳದು ಅಂತೇಳಿ. ನಾನು ಇದೆಲ್ಲ ಗಮನಿಸ್ತಾ ಇದ್ದೆ, ಮತ್ತು ನನ್ನ ಜೊತೆಗಿದ್ದಂತ ನನ್ನ ಸಮುದಾಯ ಜನರ ಜೊತೆಗೆ ಇದರ ಕೆಡುಕುಗಳನ್ನು ವಾದಿಸ್ತಾ ಇದ್ದೆ. ನಾನು ಅವನತ್ರ ಒಂದು ದಿವಸ ಕೇಳಿದೆ, ನೋಡಪ್ಪ ನೀನು ಲೀಲಕ್ಕನ ಹೀಗೆ ಮಾಡಿದೀಯಾ, ಅವನು ಕೊರಗೆ ಕಳೆದ ತಿಂಗಳು ತೀರ್ಕೊಂಡ್ರು, ಕೊನೆಗೂ ಸಾವಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ನೀವು ಯಾಕೆ ಮಾಡಿದೀನಿ? ಅದಕ್ಕೆ ಅವರು ಮತಾಂತರ ಆಗಿದ್ದಾರೆ, 2 ವರ್ಷದಿಂದ 5-6 ಜನ ಕಟ್ಟಿಕೊಂಡು ಮನೆಗೆ ಹೋಗಿ ಬೈದು ಬಂದಿದ್ದಾರೆ, ಮನಸ್ಸಲ್ಲಿ ಮತಾಂತರ ಪ್ರಶ್ನೆ ಇಲ್ಲದ್ರೂ ಕೂಡ ತುಂಬಿಸಿ ಬಿಟ್ಟಿದ್ದಾರೆ. ನಾನು ಹೇಳಿದೆ ಯಾಕೆ ಹೀಗೆ ಮಾಡಿದೀಯಾ, ಅದಕ್ಕೆ ಅವರು ಮತಾಂತರ ಆಗಿದ್ದಾರೆ. ನಾನು ಹೇಳಿದೆ, ಅವ್ರು ಯಾರಪ್ಪ? ನಿನ್ನ ಅತ್ತೆ, ನಿನ್ನನ್ನು ಸಾಕಿದವರು, ನಿನಗೆ ಅನ್ನ ಕೊಟ್ಟಿದ್ದ, ನಾನು ಗಮನಿಸಿದ್ದೇನೆ, ನಿನಗೆ ಹಾಲು ಕೊಟ್ಟಿದ್ದಾರೆ, ನಿನ್ನನ್ನು ಸಲಹಿದ್ದಾರೆ, ಸಾಕಿದ್ದಾರೆ, ಅತ್ತೆ ಅನ್ನೋದು ನಿನ್ನ ಮನಸ್ಸಿಗೆ ಬರಲಿಲ್ವೋ? ಇಷ್ಟು ಬಹಿಷ್ಕಾರ ಹಾಕುವ ಅತ್ತೆ ಅನ್ನೋದು ಬರಲಿಲ್ವಾ? ನನಗೆ ತುತ್ತು ಕೊಟ್ಟವರು, ನನ್ನ ಹೇಸಿಗೆಯನ್ನು ತೊಳೆದವರು ಅನ್ನೋದು ಬರಲಿಲ್ವಾ? ನನ್ನ ತಾಯಿ ಸಮಾನ ಒಂದು ಹೆಂಗಸನ್ನು ಕೂಗಿಸೋದು ತಪ್ಪು ಅಂತ ಅನಿಸಿದ್ದು ಬರಲಿಲ್ಲ ನನಗೆ? ಹಾಗಾದ್ರೆ ನಮಗೆ ಧರ್ಮ ಬೇಡ, ನಿನ್ನ ಧರ್ಮ ನನಗೆ ಬೇಡ. ಅವ್ರ ಮತಾಂತರ ಅದು ಒಳ್ಳೆದೇ ಆಯಿತು ಎನ್ನು ಮಾತನ್ನು ನಮಗೆ ಹೇಳಿದೆ, ಮತ್ತು ನಮ್ಮ ಸಂಬಂಧಿಕರಿಗೆ ಹೇಳಿದೆ. ಅವರೆಲ್ಲರಿಗೂ ಕೂಡ ಮನೆ ಮಕ್ಕಳಿಗೆ ಹೇಳಬೇಕು, ಮದುವೆಗೆ ಹೇಳಬೇಕು, ಅವ್ರ ಜೊತೆ ಕೂಡ ಊಟ ಮಾಡಿ, ಅವ್ರ ಧರ್ಮವನ್ನು ಯಾವುದನ್ನು ಸ್ವೀಕರಿಸ್ತಾ ಅವರು ನಿರ್ಧರಿಸಲಿ, ಅವರು ನಿರ್ಧರಿಸಲಿ. ನನಗೆ ಬೇಕಾದೇನಂದ್ರೆ ಆ ಹೆಂಗಸಿನ ಒಳ್ಳೆತನ, ನನ್ನ ಬಂಧುತ್ವ ನನಗೆ ಬೇಕು. ಅವರು ಕ್ರಿಶ್ಚಿಯಾನಿಟಿ ಹೋಗ್ತಾರ ಅಥವಾ ಪಂಜುರ್ಲಿ ಅದಕ್ಕೆ ಬರ್ತಾರ, ಇನ್ನೇನೋ ಮಾಡ್ತಾರ, ಅದು ಅವರು ಮತ್ತು ಅವರ ಮಕ್ಕಳು ನಿರ್ಧರಿಸ. ಆ ನನಗೆ ಮನುಷ್ಯತ್ವ ಇಲ್ಲದ ಧರ್ಮ, ಮನುಷ್ಯತ್ವ ರಾಷ್ಟ್ರ ನಾಯಕತ್ವ ನನಗೆ ಅವಶ್ಯಕತೆ ಇಲ್ಲ. ಹಾಗೆ ಎಲ್ಲರೂ ಕೂಡ ಅವ್ರಿಗೆ ಒಪ್ಪಿ ಕೊಡಬೇಕು, ಅವ್ರನ್ನೆಲ್ಲ ಬರಮಾಡಿ ಮಾತಾಡಬೇಕು ಅಂತ ಹೇಳಿ ಮಾತನ್ನು. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಈ ಕಾದಂಬರಿ ಒಳಗಡೆ ಮತಾಂತರದೊಂದು ಪ್ರಶ್ನೆ ಬರುತ್ತೆ. ಕುವೆಂಪು ಅದನ್ನ ಒಂದು ವಿಡಂಬನೆ ದೃಷ್ಟಿಯಿಂದಲೇ ಮಾಡ್ತಾರೆ, ಆ ಮತಾಂತರದ ಪ್ರಶ್ನೆ ವಿಡಂಬನೆ ದೃಷ್ಟಿಯಿಂದಲೇ ಮಾಡ್ತಾರೆ. ಕೊನೆಗೆ ಅದರಲ್ಲಿ ಸರ್ ಹೇಳಿದಾಗೆ ಸ್ವಲ್ಪ ಪರಿವರ್ತನೆ ಬಂದರೂ ಕೂಡ
ಯಾಕೆ ವಿಡಂಬನೆ ದೃಷ್ಟಿಯಿಂದಲೇ ಮಾಡ್ತಾರೆ? ಕುವೆಂಪು ಎರಡನ್ನು ವಿಡಂಬಿಸ್ತಾರೆ. ಅದು ಯಾವುದನ್ನಂದ್ರೆ ಶಂಕರಪ್ಪನ ಬ್ರಾಹ್ಮಣೀಕರಣದ ಅನುಕರಣವನ್ನು ಮತ್ತು ದೇವಯ್ಯನ ಚಿನ್ನಪ್ಪನ ಮತಾಂತರದ ಅನುಕರಣ ಎರಡನ್ನೂ ಅವರು ಲೇವಡಿ ಮಾಡ್ತಾರೆ. ಇವು ಯಾವುದನ್ನು ಒಪ್ಕೊಳ್ಳೋದಿಲ್ಲ ಅವರು. ಅದಕ್ಕೆ ನಾನು ಆರಂಭ ಹೇಳಿದ್ದು, ಕುವೆಂಪಿನ ರಾಷ್ಟ್ರೀಯತೆಯ ನೆಲೆ ಯಾವುದು ಅಂತಂದ್ರೆ ಉಗ್ರ ಹಿಂದೂ ರಾಷ್ಟ್ರೀಯತೆ ಒಳಗಡೆ ಬರುವಂತ ರಾಷ್ಟ್ರೀಯತೆಗೆ ಪ್ರತಿರೋಧ ಕೊಡುವುದು ಹಿಂದುತ್ವದ ಬೌದ್ಧಿಕ ರಾಷ್ಟ್ರೀಯತೆಯಿಂದಲೇ. ಅದರಿಂದಲೇ ಅವರು ವಾಪಸ್ ಕೊಡೋದು. ಅದು ವಿವೇಕಾನಂದರ ರಾಷ್ಟ್ರೀಯತೆ ಇರ್ಬೋದು ಅಥವಾ ಪರಮಾಂಸ ರಾಷ್ಟ್ರೀಯತೆ ಇರ್ಬೋದು, ಅದರಿಂದಲೇ ಅವರು ವಾಪಸ್ ತರೋದನ್ನು ಕೊಡ್ತಾರೆ. ಗಾಂಧಿ ಮಾತಾಡಿದಂತ ರಾಷ್ಟ್ರೀಯತೆ ಇರ್ಬೋದು, ಅದರಿಂದ ವಾಪಸ್ ಅವರು ಕೊಡ್ತಾರೆ. ಈ ಮತಾಂತರದ ಪ್ರಶ್ನೆಯನ್ನು ನಾನು ಮಾತಾಡೋದಾದ್ರೆ, ಒಂದು ಮುಖ್ಯವಾಗಿ ದೇವಯ್ಯ ಎಲ್ಲ ಬದಲಾವಣೆಗಳನ್ನು ತರೋದನ್ನು ಕುವೆಂಪು ಒಪ್ಕೊಳ್ತಾರೆ. ಅಲ್ಲೆಲ್ಲ ಹೆರಿಗೆ ಆದಾಗ ಕತ್ತಲೆ ಕೋಣೆಯಲ್ಲಿ ಇಡ್ತಾರೆ, ಅವರಲ್ಲಿ ಬಹಳಷ್ಟು ನಾಗರಿಕ ಸಂಸ್ಕೃತಿಗಳಿದ್ದಾವೆ, ಅದೆಲ್ಲ ಒಪ್ಕೊಂಡು ಹೋದ್ರೂ ಕೂಡ ಕೊನೆಗೆ ಕುವೆಂಪು ನಿಲುವು ಏನು ಅಂತಂದ್ರೆ, ಇದಕ್ಕೆ ಮತಾಂತರ ಉತ್ತರ ಅಲ್ಲ. ಅಂದ್ರೆ ನಮಗೆ ಬ್ರಾಹ್ಮಣೀಕರಣದ ಅನುಕರಣವೂ ಬೇಡ, ಆ ಶುದ್ಧಾಚಾರದ ಕಲ್ಪನೆಯೂ ಬೇಡ. ಮತಾಂತರದ ಮೂಲಕ ನಾವು ಪರಿವರ್ತನೆ ಆಗ್ತೇನೆ, ಆಧುನಿಕತೆ ನನ್ನ ದೇಶದೊಳಗಡೆ ಸಮಾಜದೊಳಗೆ ತರ್ತೇನೆ ಅನ್ನುವಂತ ನಿಲುವು ಬೇಕಾಗಿಲ್ಲ. ನಾವು ಬದಲಾಗಬೇಕಾಗಿದೆ. ನಾವು ಬದಲಾಗಬೇಕಾದೇನಂತಂದ್ರೆ ಅದು ಸನಾತನ ಶುದ್ಧ ಪರಿಶುದ್ಧ ಬೌದ್ಧಿಕ ಹಿಂದೂ ಧರ್ಮದನ್ನು, ಅದು ಗಾಂಧಿಯಲ್ಲೋ ವಿವೇಕಾನಂದರಲ್ಲೋ ಪರಮಹಂಸರಲ್ಲಿರುವಂತ. ಹಾಗಾಗಿ ಡಿ ಎಸ್ ಎನ್ ಅಂತ ಅವ್ರಿಗೆ ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ರೆ ಇದನ್ನು ನಾನು ಸೆಕ್ಯುಲರ್ ಒಂದು ನಿಲುವಂತಲೇ ಭಾವಿಸ್ತೀನಿ. ಇದನ್ನು ಸೆಕ್ಯುಲರ್ ನಿಲುವಂತಲೇ ಭಾವಿಸ್ತೀನಿ. ಯಾಕೆ ನನಗೆ ಅದರಿಂದ ಏನು ತೊಂದರೆ ಏನಿಲ್ಲ, ನನಗೆ ಆ ಥರದ ನಿಲುವಿನಿಂದ ನನಗೇನು ತೊಂದರೆ ಇಲ್ಲ. ಗಾಂಧಿಗೂ ತೊಂದರೆ ಆಗಲಿಲ್ಲ, ವಿವೇಕಾನಂದರಿಗೆ ಕೂಡ ತೊಂದರೆ ಆಗಲಿಲ್ಲ. ವಿವೇಕಾನಂದರು ಕರ್ನಾಟಕಕ್ಕೆ ಮೊದಲ ಬಾರಿಗೆ ಶೂದ್ರರಿಗೆ ಸ್ಕೂಲನ್ನು ಓಪನ್ ಮಾಡಬೇಕು ಅಂತ ಹೇಳಿದವರು. ಇದೇ ಶಿಕಾಗೋದಲ್ಲಿ ಭಾಷಣ ಮಾಡಿದ ವಿವೇಕಾನಂದ, ಆಸ್ಪತ್ರೆ ಸ್ಕೂಲ್ಗಳು ನಮಗೆ ಬೇಕು ಈ ದೇಶದ ಉದ್ದಾರಕ್ಕೆ ಅಂತ ಹೇಳಿದವರು ವಿವೇಕಾನಂದ. ಹಾಗಾಗಿ ಜೀವ ಆತ್ಮಗಳ ದಯೆಯಲ್ಲಿ ಬದುಕಬೇಕು ಅಂತ ಹೇಳಿದ್ರು ಪರಮಹಂಸರು. ಸೊ ಇಂಥ ಸಂದರ್ಭದಲ್ಲಿ ಕುವೆಂಪು ಅವರು ಕಟ್ಟಿಕೊಡುವಂತ ಮತಾಂತರದ ಈ ಪ್ರಶ್ನೆಯನ್ನ ನಾನು ಚರ್ಚೆಗೆ ಇಡ್ತೇನೆ. ಯಾವುದರ ಚರ್ಚೆ ಮೂಲ ಇಡ್ತೇನೆ ಅಂದ್ರೆ, ನನ್ನ ಮನೆಯ ಒಳಗೆ ನಡೆದಂತ ಅದನ್ನು ಎದುರು ಬದಲಾಗಿಸ್ತೀನಿ ಒಂದು. ಎರಡನೇದು, ನಾನು ಇನ್ನೊಂದು ಪ್ರಶ್ನೆಯನ್ನ ಕುವೆಂಪು ಮುಂದೆ ಇಡ್ತೀನಿ. ಅದನ್ನ ಕುವೆಂಪು ಅವರ ಕಾಲಘಟ್ಟದ ಮಿತಿಯನ್ನು, ನಾನು ಅದನ್ನು ಮಿತಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಆದರೆ ಕುವೆಂಪು ಕಾಲಘಟ್ಟದ ಒಂದು ಮಿತಿಯ ಅಥವಾ ಆ ಚೌಕಟ್ಟಿನಲ್ಲಿ ಎದುರಾದಂಥ ಮಿತಿ ಇರಬಹುದು ಅಂತ ನನಗೆ ಅನಿಸುತ್ತೆ. ಕುವೆಂಪು ಪಂಜುರಿಯ ಬಗ್ಗೆ ತೋರುವಂತ ಅವಿಶ್ವಾಸ ಅಥವಾ ಆ ರೀತಿಯ ದೈವಿಕತೆಯ ಬಗ್ಗೆ ತೋರುವಂತ ಅವಿಶ್ವಾಸ ಅಥವಾ ಅದರ ಬಗ್ಗೆ ತೋರುವಂತ ಅನಾಶ್ರದ್ಧೆ. ಸೊ ಈ ಎರಡು ಬಹಳ ಮುಖ್ಯವಾದ ವಿಚಾರ. ಯಾಕೆಂತಂದ್ರೆ ವಿಸ್ತಾರವಾಗಿ ಕಾಡನ್ನು ಒಳಗೊಳ್ಳುವ ಕುವೆಂಪುಗೆ ಪಂಜುರಿ ಮುಖ್ಯ ಆಗುವುದಿಲ್ಲ, ಅಲ್ಲಿಯ ಜನಪದ ಸಂಸ್ಕೃತಿ ಮುಖ್ಯ ಆಗುತ್ತೆ. ವಿಸ್ತಾರವಾದ ಕಾಡನ್ನು ಒಳಗೊಳ್ಳುವ, ವಿಸ್ತಾರವಾದ ನಡೆನುಡಿಯನ್ನು ಒಳಗೊಳ್ಳುವ ಕುವೆಂಪುಗೆ ಪಂಜುರಿ ಮುಖ್ಯ ಆಗುದಿಲ್ಲ. ಇದನ್ನು ನೀನು ಎಳೆತರೋದು ಸರಿಯೇ ಅಂತ ನೀವು ನಮಗೆ ಪ್ರಶ್ನೆ ಮಾಡಬಹುದು. ನನಗೆ ಅಂಬೇಡ್ಕರ್ ಗಾಂಧಿಗೆ ಹೇಗೆ ಪ್ರಶ್ನೆ ಮಾಡಿದ್ರು, ಅಂತಂದ್ರೆ, ಹೌದಪ್ಪ ನೀನು ಅಸ್ಪೃಶ್ಯ ನಿವಾರಣ ಚಳವಳಿಯನ್ನು ಮಾಡ್ತಾ ಇದ್ದೀಯ ಹರಿಜನ ಉದ್ಧಾರ, ಆದ್ರೆ ಹರಿಜನ ಉದ್ಧಾರದ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅಂಬೇಡ್ಕರ್ ಗಾಂಧಿಗೆ ಆ ಪ್ರಶ್ನೆ ಅಂತ ಹಾಕ್ತಾರೆ, ನನಗೆ ಅದು ನಂಬಿಕೆ ಇಲ್ಲ. ಹಾಗಾಗಿ ಯಾಕೆ ನಂಬಿಕೆ ಇಲ್ಲ ಅಂದ್ರೆ, ನಿನ್ನ ಪರಿಶುದ್ಧ ಹಿಂದೂ ಧರ್ಮದ ಈ ಪ್ರಾಕ್ಟಿಕಲಿಟಿ ಬಗ್ಗೆ ಯೋಚನೆ ಮಾಡಿದ್ರೆ ವರ್ಣಾಷ್ಟಮಿ ಈ ಸಮಾಜದಲ್ಲಿ ಬಹಳ ಮುಖ್ಯ ಅಲ್ವಾ ಎನ್ನ ಮಾತನ್ನ ಅಂಬೇಡ್ಕರ್ ಗಾಂಧಿಗೆ ಪ್ರಶ್ನೆ ಮಾಡ್ತಾರೆ. ಗಾಂಧಿ ಮತ್ತು ಅಂಬೇಡ್ಕರ್ ಒಳಗಡೆ ಹಿಂದುತ್ವ, ಜಾತೀಯತೆ, ಅಸ್ಪೃಶ್ಯತೆ ಇದರ ಬಗ್ಗೆ ಬಹಳ ದೊಡ್ಡ ವಾಗ್ವಾದ ಆಗಿದೆ, ಚರ್ಚೆ ಆಗಿದೆ. ಕೊನೆಗೆ ಗಾಂಧಿಯ ಬಗ್ಗೆ ಅಂಬೇಡ್ಕರ್ ತುಂಬಾ ಮುನಿಸಿಕೊಳ್ತಾರೆ ಕೂಡ, ಅದು ಬಹಳ ದೊಡ್ಡ ಡಿಬೇಟ್. ನಾನು ಅದಕ್ಕೆ ಹೇಳ್ತೀನಿ, ದಲಿತ ಕಥನಕಾರರು ಕುವೆಂಪು ಕೆಲವು ಪ್ರಶ್ನೆ ಕೇಳ್ತಾರೆ, ಗಾಂಧಿ ಅಂಬೇಡ್ಕರ್ ಗಾಂಧಿ ಕೇಳಿದ ಹಾಗೆ ದಲಿತ ಕಥನಕಾರರುಗಳ ಪ್ರಶ್ನೆ ಕೇಳ್ತಾರೆ ಕುವೆಂಪು. ಅದೇನಪ್ಪ ಅಂತಂದ್ರೆ, ನೀನು ಬುತ್ತಿಯನ್ನು ಹೇಗೆ ವರ್ಣಿಸಿದ್ರಿ, ನೀವು ಐತಲು ಮತ್ತು ಬಿಂಚಲನ್ನು ಹೇಗೆ ವರ್ಣಿಸಿದ್ರಿ, ನೀವು ಆ ಎರಡು ಆಯಾಮಗಳನ್ನು ನೋಡಬೇಕು. ನೀವು ಎರಡು ಆಯಾಮಗಳನ್ನು, ಒಂದು ಕುವೆಂಪುಗೆ ಜೀವಾತ್ಮ ಎಲ್ಲರಲ್ಲಿ ಇದೆ, ಅದು ಐತಲಿದೆ, ಪಿಂಚಲಿದೆ, ಅಕ್ಕಣಿಯಲ್ಲಿದೆ, ಅದು ನಾಯಿಗುತ್ತಿಯಲ್ಲಿದೆ. ಯಾರು ಮುಖ್ಯವಲ್ಲ, ಯಾರು ಅಮುಖ್ಯವಲ್ಲ ಕುವೆಂಪು, ಯಾರು ಮುಖ್ಯವಲ್ಲ, ಯಾರು ಅಮುಖ್ಯವೂ ಅಲ್ಲ, ಯಾವುದು ಯಥಶ್ಚಿತ್ತವೂ ಅಲ್ಲ. ಪಾಪಿ ಗುದ್ದಾರ ಈ ವ್ಯೂಹ ರಚನೆಯೋಳು
ಎಲ್ಲರಿಗೂ ಉದ್ಧಾರ ಇದೆ. ಆದರೆ ಇನ್ನೊಂದು ಕಡೆಗೆ ಕುವೆಂಪುಗೆ ನಾಯಿಗುತ್ತಿಯನ್ನು ಪ್ರಸ್ತಾಪ ಮಾಡುವಾಗ ಇದನ್ನು ಚರ್ಚೆಗಿಡೋಣ. ನಾನು ಇದನ್ನು ಕುವೆಂಪು ಅವರದ ವ್ಯಕ್ತಿತ್ವಕ್ಕೆ ಆರೋಪಿಸ್ಲಿಕ್ತಾ ಇರಲಿಲ್ಲ. ಒಂದು ಕಾಲದ ಮಿತಿ ಆಗಿರಬಹುದು, ಕಾಲದ ಮಿತಿ ಆಗಿದ್ದರೂ ಕೂಡ ಈ ಕಾಲದ ಮಿತಿಯೊಳಗೆ ಸೇರಿಕೊಂಡ ಮಿತಿಯನ್ನು ದಲಿತ ಕಥನಗಳು ಡಿಬೇಟ್ ಮಾಡಬೇಕಾಗಿತ್ತು ಅಂತ ನಾನು ಕೇಳ್ತಾ ಇದ್ದೆ. ಮಾಡ್ತಾ ಇಲ್ಲ. ಅದಕ್ಕೆ ನಾನು ನನ್ನ ಆರೋಪ ದಲಿತ ಕಥನಗಳ ಮೇಲೆ, ಕುವೆಂಪು ಮೇಲೆ ಅಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಪ್ರೊಫೆಸರ್ ಕೃಷ್ಣಪ್ಪ ಅವರು ಮತ್ತು ಬಹಳ ಲೇಖಕರು ಈ ಮಾತನ್ನು ಹೇಳ್ತಾರೆ. ನನಗೂ ಹಾಗೆ ಅನ್ನಿಸ್ತು, ಅವ್ರು ಹೇಳಿದಾರಂತ ನನಗೂ ಹಾಗೆ ಅನ್ನಿಸ್ತು. ಚಂದ್ರಗುರು ಕೊಲೆಯರವನಿಗೂ ಹೇಸಿಗೆ ಹಾಕುವಾಗಿ ವಾಂತಿ ಮಾಡಿತ್ತು ನಾಯಿ. ಶೇಷನಾಯಕರ ನಾನು ನಿಲ್ಲಿಸಿದೆ. ಶೇಷನಾಯಕರ ಮನೆಯಲ್ಲಿ ತಿಮ್ಮಪ್ಪ ನಾಯಕ ಎಲ್ಲರೂ ಈ ಹಳೆ ಬಾಯ್ಕಿನವರ ಮನೆಗೆ ಬಂದು ನಾಯಿ ಸೇರುತ್ತಲ್ಲ, ನಾಯಿ ಹಿಂಬಳೆಯಲ್ಲಿ ಎತ್ತದ್ದು ವಾಂತಿ ಮಾಡುತ್ತೆ, ವಿಕಾರವಾಗಿ ಕಾಣುತ್ತೆ, ಅದು ಮಾತು ಬರುತ್ತೆ. ಅದೇನಪ್ಪ ಅಂದ್ರೆ ಕೊಲೆಯರವನಿಗೂ ಹೇಸಿ ವಾಂತಿ ಬರುವಂತೆ ಆಯಿತು. ಇಂಥ ಹಲವಾರು ಕಡೆ ಬರುತ್ತೆ. ನಾಗಮ್ಮ ನಾಗತ್ತೆ ನಾಗಕ್ಕ ಹೋಗುವಾಗ ಕೊಲೆಯರವನು ಸ್ವಲ್ಪ ದೂರ ನಿಂತುಕೊಂಡು ಹೋಗುವುದೇ ಒಳ್ಳೆಯದಲ್ಲ ಎನ್ನುವ ಮಾತು ಬರುತ್ತೆ. ಪಿಂಚಲು ನೀರಿಗೆ ಬೀಳುವಾಗ ಮುಕುಂದಯ್ಯ ಇಟ್ಕೊಳ್ತಾನೆ. ಇಟ್ಕೊಳ್ಳುವಾಗ ಅವಳು ಹೇಳ್ತಾಳೆ, ನೀವು ಮುಟ್ಟೆ ಬಿಟ್ರಲ್ಲ, ನಾ ದೂರ ಇರಬೇಕಾದ್ರೆ ನೀವು ಮುಟ್ಟೆ ಬಿಟ್ರಲ್ಲ, ಹಿಡ್ಕೊಂಡೇ ಬಿಟ್ರಲ್ಲ, ಈ ಮಾತನ್ನು ಹೇಳ್ತಾರೆ. ಸೊ ಅಲ್ಲೆಲ್ಲ ಬರುವಂತ ಭಾಷಿಕ ನಿಯೋಗಿ ರಚನೆ ಗಮನಿಸಿದರೆ ಅದನ್ನ ಕುವೆಂಪು ಅವರ ಸಾಮಾಜಿಕವಾದಂತಹ ಪ್ರಜ್ಞೆಯ ಭಾವಕೋಶದ ಒಂದು ದೃಷ್ಟಿಕೋನವೇ ಎನ್ನುವುದನ್ನು ನಾವು ಪರಿಶೀಲನೆ ಮಾಡಬೇಕಾಗ. ಯಾಕೆಂದ್ರೆ ಕುವೆಂಪು ಭಾವಕೋಶದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ, ಭೌತಿಕ ಭಾವಕೋಶಗಳ ಬಗ್ಗೆ ಮಾತಾಡ್ತಾರೆ ಕುವೆಂಪು. ಅಂದ್ರೆ ಎಲ್ಲವೂ ಕೂಡ ನಮ್ಮ ಭಾವಕೋಶದಿಂದ ಬರುವಂಥದ್ದು, ಪ್ರಜ್ಞಾಕೋಶದಿಂದ ಬರುವಂಥದ್ದು ಎನ್ನುವ ಮಾತನ್ನು ಹೇಳ್ತಾರೆ. ಈ ಕುವೆಂಪು ಒಳಗಡೆ ಬರುವಂತ ಈ ರೀತಿಯ ಆಲೋಚನೆ, ಯಾಕಂದ್ರೆ ನಾನು ಈಗ 50 ವರ್ಷಗಳ ನಂತರ ಮಾತಾಡೋದ್ರಿಂದ ನನಗೆ ಹಾಗೆ ಅನ್ನಿಸ್ತಾ ಇದ್ದಿರ್ಬೋದು, ಅದನ್ನು ನಾನು ಬಹಳ ರಿಸರ್ವ್ ಆಗಿ ಇಟ್ಟು ಮಾತಾಡ್ತಾ ಇದ್ದೀನಿ. ಈ ಮಾತನ್ನ ಲೇಖಕರು ಟೀಕೆ ಮಾಡಿದ್ದಾರೆ ಅಂತಲ್ಲ, ದಲಿತ ಲೇಖಕರು ಟೀಕೆ ಮಾಡಿದ್ದಾರೆ ಅಂತಲ್ಲ, ಆ ದಲಿತ ಲೇಖಕರು ಕುವೆಂಪಿಂದ ದೊಡ್ಡದನ್ನು ಕಳ್ಕೊಂಡಿದ್ದಾರೆ, ಅದನ್ನು ಮತ್ತೆ ಹೇಳ್ತೀನಿ, ಆ ಮಾತನ್ನು ಹೇಳಿ ನಿಲ್ಲಿಸ್ತೀನಿ. ಏನಂತಂದ್ರೆ ಈ ತರದ ಒಂದು ಜಾತೀಯ ನಿಲುವು, ಜಾತೀಯ ಭಾವಕೋಶದ ಒಂದು ಅಭಿವ್ಯಕ್ತಿ ಕುವೆಂಪುಗೆ ಬಂತು. ಆದರೆ ಅದೇ ಕುವೆಂಪು ಪಿಂಚಲು ಮತ್ತು ಐತರನ್ನ ಶಿವಶಿವಾಣಿಯಾಗಿ ಕಾಣ್ತಾರೆ, ಶಿವಶಿವಾಣಿಗೆ ಸಮಾನವಾಗಿ ಕಾಣ್ತಾರೆ, ಶಿವಪಾರ್ವತಿಗೆ ಸಮಾನವಾಗಿ ಕಾಣ್ತಾರೆ ಪಿಂಚಲು ಮತ್ತು ಐತರನ್ನು. ಇದೇ ಕುವೆಂಪು ಮುಕುಂದಯ್ಯನ ಬಾಯಲ್ಲಿ ಹೇಳಿಸ್ತಾರೆ, ಪಿಂಚಲು ಅಥವಾ ಚಿನ್ನಮ್ಮ ಓದಿದ್ರೆ ಎಷ್ಟು ಚೆನ್ನಾಗಿರ್ತಲ್ಲ ಎನ್ನುವ ಮಾತನ್ನು ಹೇಳ್ತಾರೆ. ಸೊ ಈ ತರದ ಒಂದು ಪ್ರಗತಿಪರ ನಿಲುವು, ಒಂದು ಏಳಿಗೆಯ ಒಂದು ವಿಮೋಚನೆ ನಿಲುವು ಕುವೆಂಪು ಅವರಲ್ಲಿ ಮತ್ತು ಅವರು ಕಟ್ಟುವ ಪಾತ್ರಗಳ ಇರುವ ಜೊತೆಗೇನೆ ಎಲ್ಲೋ ಕುವೆಂಪುಗೆ ಒಂದು ಕಡೆಯಲ್ಲಿ ತನ್ನ ಭಾವಕೋಶದ ಒಳಗಡೆ ಕೊಲೆಯರ ದಲಿತರ ಅಸ್ಪೃಶ್ಯರ ಒಳಗಡೆ ಸೃಷ್ಟಿಸುವ ಪದಪುಂಜಗಳು ಈ ತರ ಬರ್ತಾ ಇರೋದನ್ನು ಕೂಡ ನಾವು ಪ್ರಸ್ತಾಪ ಮಾಡಲಿಕ್ಕೆ ನಾನು ಮನಸ್ಸು ಮಾಡಿದೆ. ಸೊ ಈ ಒಂದು ಮಾತನ್ನು ಹೇಳಿ ನಾನು ಇಸ್ತೇನೆ. ಕುವೆಂಪು ನಮ್ಮ ಕರ್ನಾಟಕದ ಸಾರಸ್ವತ ಲೋಕದ ಒಂದು ಸೈದ್ಧಾಂತಿಕ ಪ್ರತಿಭೆ ಅಂತ ನಾನು ಹೇಳಿದೆ, ಅದು ವಿಮೋಚನ ಪ್ರತಿಭೆ ಅಂತ ಕೂಡ ಹೇಳಿದೆ. ನಾನು ಒಂದು ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದೆ. ಅದು ಏನು ಅಂತಂದ್ರೆ, ಈಗ ದಲಿತ ಲೇಖಕರು ಕುವೆಂಪನ್ನು ಬಹಳ ನೆನೆದುಕೊಳ್ತಾರೆ. ಅದು ಒಲೆ ನಮ್ಮ ಒಲೆ ಮಾದಿಗರ ಹಾಡಿಂದ ಶುರುವಾಗಿ ತಿರ್ಲಿಂಗಯ್ಯ, ಮೊಗಳಿ ಗಣೇಶರು, ಮಾನಾಜ, ಮಾಲಗತ್ತಿ ಎಲ್ಲರೂ ಕೂಡ ನೆನೆದುಕೊಳ್ತಾರೆ. ಆದರೆ ಕುವೆಂಪು ಕಟ್ಟಿದ ಒಂದು ರಾಜಕೀಯ ಕಥನ ದಲಿತ ಕಥನಗಳಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಯಾಕೆ ಸಾಧ್ಯ ಆಗಿದೆ? ಕುವೆಂಪು ಅವರು ನೇರವಾಗಿ ಹೇಳಬೇಕಂದ್ರೆ ಕುವೆಂಪು ಆದಮೇಲೆ ಯಾಕೆ ಇಷ್ಟು ವೇಟೇಜ್ ಇದೆ ಅಂತಂದ್ರೆ, ಅದು ಮತ್ತೆ ಮತ್ತೆ ನಮ್ಮನ್ನು ಯಾಕೆ ಸವಾಲಿಗೆ ತೆಗೆದುಕೊಳ್ಳೋದು? ಸಾಮಾಜಿಕ ರಾಜಕೀಯ ಕಾದಂಬರಿ, ಅದು ನೇರವಾಗಿ ರಾಷ್ಟ್ರೀಯತೆ ಮತ್ತು ಸಾಮಾಜಿಕತೆಗೆ ನೇರ ವಾಗ್ವಾದವನ್ನು ಮಾಡು. ಅದು ಬರೀ ಕಲಾತ್ಮಕ ಸೃಷ್ಟಿ ಮಾತ್ರ ಅಲ್ಲ, ಅದು ನೇರ ರಾಜಕೀಯ ವಾಗ್ವಾದವನ್ನು ಮಾಡು. ಅದು ರಾಷ್ಟ್ರೀಯತೆ ವಾಗ್ವಾದವನ್ನು ಮಾಡುತ್ತೆ, ಅದು ಸಾಮಾಜಿಕ ವ್ಯವಸ್ಥೆಯ ಹಲವಾರು ವಿಚಾರಗಳನ್ನು ವಾಗ್ವಾದ ಮಾಡುತ್ತೆ, ಪ್ರಗತಿಯ ಪ್ರಶ್ನೆಯನ್ನು ವಾಗ್ವಾದ ಮಾಡುತ್ತೆ, ಲಿಂಗತ್ವ ಪ್ರಶ್ನೆಯನ್ನು ವಾಗ್ವಾದ ಮಾಡುತ್ತೆ. ಸೊ ಬಹಳ ಮುಖ್ಯವಾಗಿ ವಿಮೋಚನೆಗೆ ನಮ್ಮ ದಾರಿ ಯಾವುದು ಎನ್ನುವ ಒಂದು ರಾಷ್ಟ್ರೀಯತೆ ಪ್ರಧಾನ ದಾರಿಯ ಒಂದು ಎಳೆಯಲ್ಲಿ ಇಟ್ಟುಕೊಂಡು ಶೂದ್ರ ವಿಮೋಚನೆಯನ್ನು ಅದೇ ಕಟ್ಟುತ್ತೆ. ಹಾಗಾಗಿ ಅದು ಸಾಮಾಜಿಕ ರಾಜಕೀಯ ಕಾದಂಬರಿ. ಸೊ ಈ ಒಂದು ಗುಣ ದಲಿತರ ಕಥನಗಳಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಆಗಲಿಲ್ಲ ಅನ್ನೋದು ನನಗೆ ಬಹಳ, ಯಾಕಂದ್ರೆ ಕುವೆಂಪು ಅವರಿಂದ ಧೈರ್ಯವನ್ನ
ಬರವಣಿಗೆಯ ಶಕ್ತಿಯನ್ನು ಪಡ್ಕೊಂಡಂಥದ್ದು ಆನಂದದ ಕಾಲಘಟ್ಟ. ಕುವೆಂಪು ಅದನ್ನು ಉದ್ಘಾಟಿಸಿಬಿಟ್ರು, ಕುವೆಂಪನ್ನು ಆರಂಭಿಸಿಬಿಟ್ರು. ಲಿಯರ್ ಹೇಳ್ತಾರೆ, ಕುವೆಂಪಲ್ಲಿರುವ ಎದುರಿನಲ್ಲಿ ಬರುವಂತಹ ಕುಬ್ಜವಾಗಿ ಬರುವಂತಹ ಪಾತ್ರಗಳು ದಲಿತ ಲೇಖಕರಲ್ಲಿ ಪರಿಪೂರ್ಣವಾಗಿಕೊಂಡು ಬರುತ್ತೆ ಅಂತ. ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತೇನೆ. ಆದರೆ ದಲಿತ ಕಥನಗಳು ಏನು 60ರ ದಶಕದಲ್ಲಿ 50ರ ದಶಕದಲ್ಲಿ ಕುವೆಂಪು ಶೂದ್ರಾತಿ ಶೂದ್ರನಲ್ಲಿ ಇಟ್ಟುಕೊಂಡು ಒಂದು ರಾಜಕೀಯ ಒಂದು ರಾಷ್ಟ್ರೀಯ ವಾಗ್ವಾದವನ್ನು ಮಾಡ್ತಾರ, ಅದನ್ನು ಇವತ್ತು ಕರ್ನಾಟಕ ಸಾಮಾಜಿಕ ಚಳವಳಿಯೊಳಗಡೆ ದಲಿತ ಕಥನಗಳಿಗೆ ಸಾಮಾಜಿಕ ರಾಜಕೀಯ ವಾಗ್ವಾದ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ತುಂಬ ಬಹಿಷ್ಕಾರ ಆಗ್ತಾ ಇದೆ, ಮತಾಂತರ ಪ್ರಶ್ನೆಗೆ ದಲಿತರು ಹೋಗ್ತಾ ಇದ್ದಾರೆ, ಮ್ಯಾನ್ಹೋಲ್ಗಳಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ, ಅಥವಾ ಆರ್ಥಿಕವಾದ ಹಿನ್ನಡೆಯನ್ನ ದಲಿತ ಸಮುದಾಯಗಳು ಎದುರಿಸ್ತಾ ಇದೆ. ಇದು ದಲಿತ ಕಥನಗಳನ್ನು ಡಿಬೇಟ್ ಮಾಡಲಿಕ್ಕೆ ಆಗಲಿಲ್ಲ, ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಕುವೆಂಪು ಅವರನ್ನು ಟೀಕೆ ಮಾಡುವ ಅದು ಜಾತೀಯ ಅನುಭವದ ಆಧಾರದ ಮೇಲೆ ದಲಿತ ಪಾತ್ರ ಸೃಷ್ಟಿ ಮಾಡಿತು ಅಂತ ಹೇಳುವಂತ ಟೀಕೆ ಒಳಗಡೆನೆ ಅವರ ಸೈದ್ಧಾಂತಿಕ ನಿಲುವನ್ನ ಡಿಬೇಟ್ ಮಾಡುವ ವಾಗ್ವಾದ ಮಾಡುವ ದಲಿತ ಕಥನಗಳು ಬರಬೇಕಾಗಿತ್ತು ಅಂತ ನನಗೆ ನಾನು ಭಾವಿಸ್ತೇನೆ. ಇಷ್ಟು ಹೇಳಿ ಸಮಯದ ಮಿತಿಯೊಳಗಡೆ ಇರೋದ್ರಿಂದ ಒಬ್ಬರು ಮಾತಾಡಿದ್ರಿಂದ ನನಗೆ ಮತ್ತೊಮ್ಮೆ ಕುವೆಂಪನ್ನ ಮನನ ಮಾಡಲಿಕ್ಕೆ ಓದುವಂತ ಹಠ ಹಿಡಿದು ಓದುವಂತ ಒಂದು ಅವಕಾಶ ಮಾಡಿಕೊಟ್ಟ ಡಿ ಎಸ್ ಎನ್ ಸರ್ ಅವರಿಗೆ ಮತ್ತು ರಥಬೀದಿಗಳೇ ಮುರಳೀಧರ ಎಲ್ಲರಿಗೂ ವಂದಿಸಿ